ನಮಸ್ಕಾರ ವೀಕ್ಷಕರೇ, ಸ್ವರ್ಣವಾಹಿನಿ ಪ್ರಸ್ತುತಪಡಿಸ್ತಾ ಇರ್ತಕ್ಕಂತಹ ಆಯುರ್ವೇದ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಇಂದು ನಾವು ಆರೋಗ್ಯ ಮತ್ತು ಆಯುರ್ವೇದ ಈ ಒಂದು ವಿಚಾರವನ್ನು ತೆಗೆದುಕೊಂಡು ಚರ್ಚೆ ಮಾಡ್ತಾ ಇದ್ದೀವಿ. ಈ ಒಂದು ಚರ್ಚೆಯನ್ನು ಮಾಡೋದಕ್ಕೆ ನಮ್ಮ ಜೊತೆ ಯೋಗ ಗುರುಗಳು ಮತ್ತು ಆಯುರ್ವೇದ ಪಂಡಿತರಾಗಿರ್ತಕ್ಕಂತಹ ಯೋಗ ಗುರು ಶ್ರೀ ಪುಟ್ಟಸ್ವಾಮಿಯವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ವೀಕ್ಷಕರೇ, ಹಿಂದಿನ ಕಳೆದ ಸಂಚಿಕೆಯಲ್ಲಿ ಗುರುಗಳು ಎಷ್ಟೋ ಒಂದು ವಿಷಯಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ನೀವು ಕೂಡ ಕರೆ ಮಾಡಿದ್ದೀರಾ, ನಿಮ್ಮ ಒಂದು ಆರೋಗ್ಯದಲ್ಲಿ ಯಾವುದೇ ತೊಂದರೆಗಳಿದ್ದರೂ ಕೂಡ ಕರೆ ಮಾಡಿ ಅದಕ್ಕೆ ಒಂದು ಉತ್ತರವನ್ನು ಪಡೆದುಕೊಂಡಿದ್ದೀರಾ. ಇವತ್ತು ಕೂಡ ನಿಮ್ಮಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ನಮಗೆ ಕರೆ ಮಾಡ್ಬೋದು, ಗುರುಜಿ ಜೊತೆ ಮಾತಾಡಿ ಮತ್ತು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ತೆಗೆದುಕೊಳ್ಳಿ. ವೀಕ್ಷಕರೇ, ನೀವು ನಮ್ಮ ಚಾನಲಲ್ಲಿ ನಮ್ಮ ಒಂದು ದೂರವಾಣಿಯಲ್ಲಿ ಪ್ರಸಾರವಾಗ್ತಾ ಇರ್ತಕ್ಕಂತಹ ಟೆಲಿಕ್ಯಾಸ್ಟ್ ಆಗ್ತಾ ಇರ್ತಕ್ಕಂತಹ 08232406555 ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಕೂಡ ನಮಗೆ ಹೇಳ್ಕೊಳ್ಳಿ, ಪರಿಹಾರವನ್ನು ಪಡ್ಕೊಳ್ಳಿ. ಆದರೆ ಕರೆ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಟಿ ವಿ ವಾಲ್ಯೂಮನ್ನು ಕಮ್ಮಿ ಮಾಡಿ ನಮ್ಮ ಜೊತೆ ಮಾತಾಡಬೇಕಾಗತ್ತೆ. ಗುರುಜಿ, ಇಂದು ನಾವು ಆರೋಗ್ಯ ಮತ್ತು ಆಯುರ್ವೇದ ಅನ್ನೋ ಟಾಪಿಕನ್ನು ತಗೊಂಡಿದ್ದೀವಿ, ಚರ್ಚೆ ಮಾಡೋಣ ಅಂತಲೂ ಕೂಡ ಹೇಳಿದ್ದೀವಿ. ಆದರೆ ಇವಾಗ ನನ್ನ ಮೊದಲನೇ ಪ್ರಶ್ನೆ ಏನಂತಂದರೆ, ಆರೋಗ್ಯಕ್ಕೆ ಆಯುರ್ವೇದ ಎಷ್ಟು ಪ್ರಮುಖವಾಗಿದೆ? ಬೋಧನೆಯಿಂದ ತಲೆ ಬೋಳಿಸಿದರೆ ಸಿಗುವುದೇನ ಆತ್ಮ, ಸಾಧನೆಯಿಂದ ತಲೆ ಬೆಳೆಸಿದರೆ ನೀನೇ ಪರಮಾತ್ಮ. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಪಂಚಲೋಹದ ದೇವರು ದೇವರೇ ಅಲ್ಲ, ತನ್ನ ತಾನರಿತೊಡೆ ತಾನೇ ದೇವರು ನೋಡ ಕೂಡಲ ಸಂಗಮ ದೇವ ಅಂತ. ಮೊದಲು ಮನುಷ್ಯ ಯಾವುದನ್ನ ಎಷ್ಟು ವೇಗ ಎಷ್ಟು ಚೆನ್ನಾಗಿ ಎಷ್ಟು ಅಚ್ಚುಕಟ್ಟಾಗಿ ಕಲ್ತಿದ್ದಾನೆ ಅನ್ನೋದು ಬಹಳ ಮಹತ್ವದ್ದಲ್ಲ. ಉನ್ನತ ಶಿಕ್ಷಣಕ್ಕಿಂತ ಉನ್ನತ ಜ್ಞಾನ ದೊಡ್ಡದು ಅನ್ನುವುದು ಬಹಳ ಹಿರಿಯರ ಮಾತು. ನಾವು ಎಷ್ಟು ವಿದ್ಯಾವಂತರಾಗಿದ್ದೀವಿ, ಯಾವ ಹುದ್ದೆಯನ್ನು ಅಲಂಕರಿಸಿದ್ದೇವೆ, ಮತ್ತು ನಮ್ಮ ಏನು ಎತ್ತರವಾದ ಸ್ಥಾನ, ನಾನು ಯಾವ ಉನ್ನತ ಸ್ಥಾನದಲ್ಲಿ ದೊಡ್ಡ ಅಧಿಕಾರಿಯಾಗಿದ್ದೇನೆ, ಇದು ಮಹತ್ವದ್ದಲ್ಲ. ತನಗೆ ಬರುವ ವ್ಯಾಧಿಗಳು, ತನ್ನ ದೇಹದಲ್ಲಿರುವಂಥ ಆಗುವ ವ್ಯತ್ಯಾಸಗಳು, ಮತ್ತು ತನ್ನೊಳಗೆ ಏನೇನು ಅವಯವಗಳು ಉತ್ಪತ್ತಿ ಆಗ್ತಾ ಇದೆ, ಪಿತ್ತ ಪ್ರಕೃತಿ, ವಾತ ಪ್ರಕೃತಿ, ಕಫ ಪ್ರವೃತ್ತಿ, ಇದರಿಂದಾಗಿ ನನ್ನ ದೇಹ ಸುಸ್ಥಿತಿಯಲ್ಲಿದೆಯಾ ಅಥವಾ ನಿಶಕ್ತಿ ಆಗ್ತಾ ಇದೆಯಾ ಅಥವಾ ಸಶಕ್ತನಾಗಿ ಇದ್ದೇನಾ, ಇಲ್ಲದವಾದರೆ ಹಲವಾರು ರೋಗಗಳನ್ನು ನನ್ನನ್ನು ಆವರಿಸಲಿಕ್ಕೆ ಆಹ್ವಾನ ಆಗ್ತಾ ಇದೆಯಾ ಎನ್ನುವುದನ್ನು ಗುರುತಿಸಿಕೊಳ್ಳದೆ ಹೋದರೆ, ನಾವು ಎಷ್ಟೇ ಓದಿದರೂ ನನಗಾಗಿ ನನ್ನನ್ನು ನಾನು ಪ್ರೀತಿಸದೆ ಹೋದರೆ ಅಥವಾ ನನ್ನನ್ನು ನಾನು ಪ್ರೀತಿಸದೆ ಕೊನೆ ಪಕ್ಷ ಗುರುಗಳನ್ನು ಒಪ್ಪಿಕೊಳ್ಳದೆ ಗುರುಗಳನ್ನು ಸ್ವೀಕಾರ ಮಾಡದೆ ಬೇಡ ಗುರುಗಳನ್ನು ಆಗಲಿಲ್ಲ ಅಂದಾಗ ದೈವವನ್ನಾದರೂ ನೆಚ್ಚಿ ಕೆಲಸ ಮಾಡದ ವ್ಯಕ್ತಿ ಎಂದಿದ್ರೂ ವ್ಯರ್ಥ ಅಂತ. ಅದಕ್ಕಾಗಿ ನಾವು ಮಾಡಬೇಕಾದದ್ದು ಏನಂದರೆ, ಮೊದಲು ತನ್ನನ್ನು ತಾನು ಪ್ರೀತಿಸಬೇಕು, ನಂತರ ಗುರುವಾಕ್ಯ ಗುರು ಕೊಟ್ಟಂಥ ಮಾರ್ಗದರ್ಶನವನ್ನು ಅನುಸರಣೆ ಮಾಡಬೇಕು, ಜೊತೆಗೆ ದೈವವನ್ನು ನಂಬಬೇಕಾಗ್ತದೆ. ಹಾಗಾಗಿ ಅವನ ಸರ್ವತೋಮುಖ ಬೆಳವಣಿಗೆ ಆಗಬೇಕು ಅಂದಾಗ ಇದಿಷ್ಟನ್ನು ಅಳವಡಿಸ್ಕೊಳ್ಬೇಕಾಗ್ತದೆ. ನಿಮ್ಮ ಪ್ರಶ್ನೆ ಕೇಳಿ, ಮುಂದಿನ ಪ್ರಶ್ನೆಗೆ ಮೊದಲನೇ ಪ್ರಶ್ನೆನೇ ಕೇಳಿ. ಮೊದಲನೇ ಪ್ರಶ್ನೆ, ಓಕೆ. ಉತ್ತಮ ಆರೋಗ್ಯಕ್ಕೆ ಆಯುರ್ವೇದ ಎಷ್ಟು ಮುಖ್ಯ? ಉತ್ತಮವಾದಂಥ ಆರೋಗ್ಯ ಅಂದರೆ, ಹಿರಿಯರು ಇಂದಿನ ಕಾಲದಲ್ಲಿ ಆ ಕಾಲಘಟ್ಟದಲ್ಲಿ ಅಷ್ಟು ಗಟ್ಟಿಶಾಲಿಯಾಗಿ ಧೈರ್ಯಶಾಲಿಯಾಗಿ ಮತ್ತು ಯಾವುದೇ ತರಹದ ತೊಂದರೆಗೀಡಾಗದಂತೆ ಸಶಕ್ತರಾಗಿ ಇದ್ದರು ಅಂದರೆ, ನಿಸರ್ಗವನ್ನು ತುಂಬ ಚೆನ್ನಾಗಿ ಒಪ್ಪಿಕೊಂಡಿದ್ರು, ನಿಸರ್ಗದ ಜೊತೆ ಸಾಮ್ಯತೆ ಇತ್ತು. ಮತ್ತು ಆಯುರ್ವೇದ ಅಂದರೆ ಯಾವ್ಯಾವುದು, ಈಗ ಕರಿಬೇವು ಸೊಪ್ಪು ಇವಾಗ ಆಹಾರದಲ್ಲಿ ಏನು ಮಾಡ್ತಾ ಇದ್ದೀವಿ, ತೆಗೆದು ಆ ತಟ್ಟೆಗೆ ಹಾಕಿದ್ರು ಕೂಡ ತೆಗೆದು ಈಚೆಗೆ ಹಾಕ್ತಾ ಇದ್ದೀವಿ. ಮತ್ತೆ ಅವತ್ತು ಏನು ಮಾಡ್ತಾ ಇದ್ರು, ಎಲ್ಲವನ್ನು ಏನೇನು ತಟ್ಟೆಗೆ ಹಾಕ್ತಾರೋ ಅದನ್ನೆಲ್ಲ ನೀಟಾಗಿ ಊಟ ಮಾಡ್ತಾ ಇದ್ರು, ಜೊತೆಗೆ ಎಲ್ಲವನ್ನು ಜಗಿದು ತಿನ್ನುವಂತ ಅಗಿದು ಚೆನ್ನಾಗಿ ಜೀರ್ಣ ಮಾಡಿ ಒಂಥರ ದುಡಿಮೆಯಲ್ಲಿ ವೈಭವತೆಯನ್ನು ವೈವಿಧ್ಯತೆಯನ್ನು ಕಾಣ್ತಾ ಇದ್ರು. ಜೊತೆಗೆ ಆಯುರ್ವೇದ ಅಂದರೆ ಅಲ್ಲಿ ತೋಟಕ್ಕೋದ್ರೆ
ಆ ಹೆಣ್ಮಕ್ಳು ಊಟ ತಗೋ ಬರ್ತಾ ಇದ್ರು ಅಂದ್ರೆ ಹೊಲ ಗದ್ದೆಗಳು ಉಳ್ಲಿಕ್ಕೆ ಹೋಗ್ತಾ ಇದ್ರಲ್ಲ ಊಟ ತಗೋ ಬಂದ್ರೆ ಅಲ್ಲಿ ಒಂದು ಅರ್ಧ ಮಕ್ರಿ ಸೊಪ್ಪನ್ನ ಅಲ್ಲೇ ಒಂದು 15-20 ಜಾತಿಯ ಸೊಪ್ಪುಗಳನ್ನ ತಗೋ ಬಂದು ಅದನ್ನ ಅಡಿಗೆ ಮಾಡೋದು ಅಂದ್ರೆ ಸಾಕಷ್ಟು ಖಾದ್ಯಗಳು ನಮ್ಮ ಜಿಲ್ಲೆನಲ್ಲಿ ಅಕ್ಕಪಕ್ಕದ ಜಿಲ್ಲೆಗೆ ಹೋಲಿಸಿದಾಗ ಬಹುತೇಕ ಉಪ್ಸಾರ ಅನ್ನೋದು ಉಪ್ಪೆಸರ್ ಅನ್ನೋದು ಬಹಳ ಪ್ರಮುಖವಾದಂತ ಒಂದು ಆಯುರ್ವೇದ ಔಷಧ ನಮ್ಮ ಜನರಿಗೆ ಆ ಆಹಾರವೇ ಔಷಧಿಯಾಗಿ ಆಯುರ್ವೇದ ಅನ್ನೋದು ನಾವು ಬರೀ ಮೆಡಿಸನ್ಸ್ ಮಾತ್ರೆ ಕೊಟ್ಟರೆ ಅದೊಂದು ರೀತಿ ಕಷಾಯ ಕೊಟ್ಟರೆ ಆಯುರ್ವೇದ ಅಲ್ಲ ಪ್ರತಿನಿತ್ಯದ ದೈನಂದಿನದ ಜೀವನದಲ್ಲಿ ಈ ತರದ ಆಹಾರವನ್ನು ಬಳಸಿಕೊಂಡು ಆರೋಗ್ಯವಂತರಾಗಲಿಕ್ಕೆ ತುಂಬಾ ತುಂಬಾ ಸಹಕಾರಿ ಆಗ್ತದೆ ಮತ್ತೆ ಎಲ್ಲಾ ರೀತಿಯ ಎಲ್ಲಾ ತರಹದ ಸೊಪ್ಪುಗಳು ಎಲ್ಲಾ ಕಾಲದಲ್ಲೂ ಸಿಗ್ತವೆ ಹೌದು ಮಳೆಗಾಲದಲ್ಲಿ ಅಂತಲ್ಲ ಈಗ ನೋಡಿ ಈ ಕಾಲ ಬಂತು ಮಾವಿನ ಹಣ್ಣು ಬಂದಿದೆ ಹೌದು ಈ ಕಾಲದಲ್ಲಿ ಮಾವಿನ ಹಣ್ಣು ಬಂದಿದೆ ಅಂದಾಗ ಒಂದೊಂದು ಕಾಲಕ್ಕೆ ಒಂದೊಂದು ತರದ ಹಣ್ಣು ಬರುತ್ತೆ ಆ ಕಾಲಕ್ಕೆ ತಕ್ಕಂತ ಹಣ್ಣು ಹಂಪಲುಗಳ ತಿಂತ ಆಹಾರವನ್ನ ವೃದ್ಧಿ ಮಾಡ್ಕೊ ಆರೋಗ್ಯವನ್ನ ವೃದ್ಧಿ ಮಾಡ್ಕೋಬೇಕು ಆಹಾರವನ್ನ ಜೀವ ತತ್ವ ಸತ್ವವಾಗಿ ಉಪಯೋಗಿಸ್ಕೋಬೇಕಾಗ್ತದೆ ಎಲ್ಲಾ ಕಾಲದಲ್ಲಿ ಸಿಗುವಂತ ಆಹಾರ ಕೆಲವೊಂದು ಬೇಡ ಬೇಡ ಸೀಸನ್ ಇರುತ್ತೆ ಅಲ್ಲ ನೋಡಿ ಆ ಕಾಲದ ಆ ಸೀಸನ್ ಅಲ್ಲಿ ಮಾತ್ರ ನಾವು ಉಪಯೋಗಿಸ್ಕೊಳ್ಳೋದು ಬಹಳ ಆಹಾರ ಮತ್ತು ಆರೋಗ್ಯ ಆಯುರ್ವೇದ ತುಂಬಾ ಹತ್ರ ಆಗ್ತದೆ ಎಲ್ಲವೂ ಗುರುಜಿ ಆ ಸೀಸನ್ ಅಲ್ಲಿ ಸಿಗ್ತಕ್ಕಂತಹ ಒಂದು ಹಣ್ಣೆ ಆಗಿರ್ಬೋದು ಸೊಪ್ಪೆ ಆಗ್ಬೋದು ತರಕಾರಿಗಳೇ ಆಗ್ಬೋದು ಅದನ್ನ ತಿಂದಂತ ಸಂದರ್ಭದಲ್ಲಿ ನಮ್ಮ ಆರೋಗ್ಯ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ನಿಜಕ್ಕೂ 100ಕ್ಕೆ 100ರಷ್ಟು ಫಲಿತಾಂಶ ಸಿಗುತ್ತೆ ಆದರೆ ಇವತ್ತು ಹಣ್ಣು ತಿಂತಾ ಇದೀವಲ್ಲ ಮಾವಿನ ಹಣ್ಣು ಹಲಸಿನ ಹಣ್ಣು ಆಗ್ಬೋದು ಇತ್ಯಾದಿ ಹಣ್ಣು ಹಂಪಲಗಳು ಕರ್ಬುಜ ಈ ತಿಂಗಳಲ್ಲಿ ಲಾಸ್ಟ್ ಮುಗಿದೋಗಿದೆ ಈಗ ಇನ್ ಮುಂದೆ ಸಿಗುವಂತ ಕರ್ಬುಜ ಕರ್ಬುಜ ಆಗಿರುವುದಿಲ್ಲ ಎಲ್ಲಾ ಕಾಲದಲ್ಲೂ ಕರ್ಬುಜ ಹಣ್ಣು ಸಿಗುವುದಿಲ್ಲ ಫೆಬ್ರವರಿ ತಿಂಗಳಲ್ಲಿ ಮಾತ್ರ ಸಿಗುವಂತದ್ದು ಈಗ ಅಂತ ಹಣ್ಣನ್ನ ಕರ್ಬುಜ ಹಣ್ಣು ತಿಂದಾಗ ಅದು ಆಹಾರವೇ ಅಲ್ಲ ಜೊತೆಗೆ ಮಾವಿನ ಹಣ್ಣನ್ನ ತೋಟದಲ್ಲಿ ಅಥವಾ ಮರಗಳಲ್ಲಿ ಕಿತ್ತು ತಂದು ಅಂದ್ರೆ ಬಲ್ತಿರಬೇಕು ಚೆನ್ನಾಗಿ ಕಾಯಿ ಹುಲ್ಲಲ್ಲಿ ಅಡಿ ಹಾಕುವುದು ಅಂತ ಕರೆಯುವಂಥದ್ದು ಹುಲ್ಲಲ್ಲಿಟ್ಟು ಅದು ಮಾಗಿದ ಮೇಲೆ ಅಥವಾ ಗಿಡದಲ್ಲಿ ಚೆನ್ನಾಗಿ ಒಂದು ಎರಡು ಬಿದ್ದು ದೋರುಗಾಯಿ ಅಂತ ಕರೆಯುವಂಥದ್ದು ಆ ತರ ಆಗಿದಾಗ ಮಾತ್ರ ಇವಾಗ ಏನಾಗ್ತದೆ ಎಳಸು ಆಗಿರ್ಬೋದು ಎಲ್ಲವನ್ನು ಇಡೀ ಮರದಲ್ಲಿ ಒಂದೇ ಸಾರಿ ಕಿತ್ತು ತಂದು ಒಂದು ರೀತಿ ಕೆಮಿಕಲ್ ರಾಸಾಯನವನ್ನು ಹಾಕುವಂಥದ್ದು ಆ ರಾಸಾಯನವನ್ನು ಬಳಸಿ ಹಣ್ಣನ್ನ ಒಂದು ರೀತಿ ವರ್ಣನೆ ಬರಬೇಕಾದ್ರೆ ಮೇಲೆ ಬಣ್ಣ ಇರಬೇಕದು 3 ದಿವಸ 4 ದಿವಸಕ್ಕೆ ಕೊಳತು ಹೋಗ್ತದೆ ಜೊತೆಗೆ ಹಣ್ಣೇ ಅಷ್ಟು ಕೊಳತು ಹೋಗುತ್ತೆ ಅಂದಾಗ ಇನ್ನು ಅದನ್ನ ತಿಂದಂತವರು ಯಾವ ರೀತಿ ಅನಾರೋಗ್ಯಕ್ಕೀಡಾಗ್ತಾರೆ ಅನ್ನೋದನ್ನ ಯೋಚನೆ ಮಾಡಿ ಆಹಾರವನ್ನ ಸೇವಿಸಬೇಕಾಗುತ್ತೆ ಕರೆ ಬರ್ತಾ ಇದೆ ಹಲೋ ಹಲೋ ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ಹೇಳಿ ಯಾರಿದು ನನ್ನ ಹೆಸರು ರೂಪಾ ಅಂತ ರೂಪಾ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ರೂಪಾ ಅವರೇ ಮೇಡಮ್ ಕುವೆಂಪುನಗರದಿಂದ ಕಾಲ್ ಮಾಡ್ತಿದ್ದೀನಿ ಕುವೆಂಪುನಗರದಿಂದ ಕಾಲ್ ಮಾಡ್ತಾ ಇದ್ದೀರಾ ಓಕೆ ರೂಪಾ ಅವರೇ ಗುರುಜಿ ಇದ್ದಾರೆ ಅವ್ರ ಜೊತೆ ನಿಮ್ಮ ಪ್ರಶ್ನೆ ಏನಿದ್ರು ಕೇಳಿ ಸರ್ ನಮಸ್ತೆ ನಮಸ್ಕಾರ ಹೇಳಿಮ್ಮ ಸರ್ ಇದು ಇಂಗ್ಲಿಷ್ ಮೆಡಿಸನ್ ಗಿಂತ ಆಯುರ್ವೇದ ಎಷ್ಟು ಮುಖ್ಯ ಅನ್ನೋದನ್ನ ಹೇಳ್ತೀರಾ ನೋಡಿ ಎಲ್ಲವೂ ಮುಖ್ಯವೇ ಅಂದರೆ ಸಮಸ್ಯೆ ಹೇಗಿದೆ ಸಮಸ್ಯೆ ಮೇಲೆ ನಿರ್ಧಾರ ಆಗುತ್ತಮ್ಮ ಈಗ ಒಬ್ಬ ವ್ಯಕ್ತಿಗೆ ಆಕ್ಸಿಡೆಂಟ್ ಆಗಿದೆ ರಕ್ತಸ್ರಾವ ಆಗ್ತಾ ಇದೆ ಮೂಳೆ ಮುರಿದಿದೆ ಆಗ ಆ ಸಂದರ್ಭಕ್ಕೆ ಪ್ರಥಮ ಚಿಕಿತ್ಸೆಯನ್ನ ಇಂಗ್ಲಿಷ್ ಮೆಡಿಸನ್ಸ್ ಪಾಶ್ಚಾತ್ಯ ಮೆಡಿಸನ್ಸ್ನ ಅಲೋಪತಿಕ್ನ ಕೊಡಬೇಕಾಗ್ತದೆ ಯಾಕೆಂದ್ರೆ ಮೂಳೆ ಕಟ್ಟಾಗಿದೆ ಅಂದಾಗ ಅದಕ್ಕೆ ತಕ್ಕಂಥ ಎಕ್ವಿಪ್ಮೆಂಟ್ಸ್ ಸಾಧನಗಳು ತಕ್ಷಣವೇ ದೊರೆಯುವಂಥದ್ದು ಯಾವುದೇ ಒಂದು ದೀರ್ಘಕಾಲಿಕ ಅಂದರೆ ಡಾಕ್ಟ್ರಿಂದ ವೈದ್ಯರಿಂದ ನಿರ್ಲಕ್ಷ್ಯಕ್ಕೆ ಒಳಗಾದಂಥ ಕಾಯಿಲೆಗಳಾಗ್ಬೋದು ಏನು ಡಯಾಬಿಟಿಕ್ ಆಗ್ಬೋದು ತಲೆನೋವು ಆಗ್ಬೋದು ಅಸ್ತಮ ಆಗ್ಬೋದು ಮೈಗ್ರೇನ್ ಮತ್ತು ಇನ್ನೂ ಇತ್ಯಾದಿ ಹಲವಾರು ಕಾಯಿಲೆಗಳನ್ನು ಜ್ವರ ಇಂಥ ಕಾಯಿಲೆಗಳನ್ನು ಶಾಶ್ವತವಾಗಿ ಪರಿಹಾರ ಮಾಡ್ತಕ್ಕಂಥದ್ದು ಇರುವುದೇ ಆಯುರ್ವೇದದಲ್ಲಿ ಅಂದಾಗ ಏನು ನೀವು ಕೇಳಿದ ಪ್ರಶ್ನೆ ಆಕ್ಸಿಡೆಂಟ್ ಆದ ವ್ಯಕ್ತಿಗೆ ಆಗ ತಾನೇ ಕಷಾಯ ಮಾಡಿಕೊಟ್ಟು ಸಮಾಧಾನ ಮಾಡೋಕೆ ಹೋದರೆ ಆ ವ್ಯಕ್ತಿ ಸಮಾಧಾನ ಆಗುವುದಿಲ್ಲ ಅದು ಆ ನೋವನ್ನು ಕೂಡ ಸುಧಾರಿಸುವಲಾಗುವುದಿಲ್ಲ ಎಲ್ಲವೂ ಬೇಕು ಆ ಸಂದರ್ಭಕ್ಕೆ ಆ ಸನ್ನಿವೇಶಕ್ಕೆ ತಕ್ಕಂಥ ಔಷಧಗಳನ್ನು ಉಪಯೋಗಿಸೋದು ಬಹಳ ಸೂಕ್ತವಾದದ್ದು ಯಾವುದೇ ಕಾರಣಕ್ಕೂ ಇದು ಸರಿ ಅದು ಸರಿ ಇಲ್ಲ ಅದು ಸರಿ ಇದ ಮೇಲೂ ಇದು ಕೀಳು ಅನ್ನುವಂಥದ್ದು ಮೊದಲನೇ ತಪ್ಪು ಹೇಳಿಮ್ಮ ಸರ್ ಹಾಗೆ ಆಯುರ್ವೇದ ಬಳಸೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಗಳೇನಾದರೂ ಆಗಲ್ವಾ 100ಕ್ಕೆ 100ರಷ್ಟು ಅಡ್ಡ ಪರಿಣಾಮಗಳಾಗುವುದಿಲ್ಲ ಅಂದರೆ ಆಗುವುದು ಯಾವ ಕಾರಣದಿಂದ ಅಂದರೆ ಅನುಭವದ ಕೊರತೆ ಆಗಿರಬಹುದು ಅಥವಾ ಅವರು ಸ್ಪೆಸಿಫಿಕ್ ಆಗಿ ಔಷಧಿಗಳ ಅಧ್ಯಯನ ಮಾಡದೇ ಇರ್ಬೋದು
ಅಥವಾ ಎಂಥ ವ್ಯಕ್ತಿಗೆ ಏನು ಕಾಯಿಲೆ ಇದೆ, ಈ ಕಾಯಿಲೆಗೆ ಇದು ಒಗ್ಗತ್ತಾ, ಇವರ ದೇಹದ ಗುಣ ಹೇಗಿದೆ ಅಂತ ತಿಳಿದುಕೊಳ್ಳದೆ ಔಷಧವನ್ನು ಕೊಡ್ತಕ್ಕಂಥದ್ದು ಹೆಸರು ಮಾಡಲಿಕ್ಕೋ ಅಥವಾ ದುಡ್ಡು ಮಾಡಲಿಕ್ಕೋ ಅಥವಾ ತನ್ನ ಅನುಭವ ಆಗಬೇಕಾಗಿರೋದನ್ನು ಸಾಮಾನ್ಯ ಜನರ ಮೇಲೆ ಪ್ರಯೋಗ ಮಾಡಿದಾಗ ಆ ಸಂದರ್ಭದಲ್ಲಿ ಅಡ್ಡ ಪರಿಣಾಮ ಆಗದೆ ಏನಾಗ್ತದೆ ಅಂದರೆ ವಾಸೆ ಆಗದೇ ಇರ್ಬೋದು, ಕಾಯಿಲೆಗಳು ವಾಸೆ ಆಗದೇ ಇರ್ಬೋದು, ಆದರೆ ಅಡ್ಡ ಪರಿಣಾಮಗಳಾಗುವುದಿಲ್ಲ. ಹೇಳಿ, ಇನ್ನೇನು ನಿಮ್ಮ ಪ್ರಶ್ನೆ? ಅಷ್ಟೇನಾ? ಧನ್ಯವಾದ ರೂಪ ಅವರೇ ಕಾಲ್ ಮಾಡಿದ್ದಕ್ಕೆ. ಗುರುಜಿ ರೂಪ ಅವ್ರು ಕಾಲ್ ಮಾಡಿದ್ರು, ಅವ್ರೊಂದು ಮುಖ್ಯವಾದ ಪ್ರಶ್ನೆನೆ ಕೇಳ್ಬಿಟ್ರು. ಮೆಡಿಷನ್ ಅಂದ್ರೆ ಇಂಗ್ಲಿಷ್ ಮೆಡಿಷನ್ ತಗೊಂಡ್ರೆ ಮತ್ತೆ ಆಯುರ್ವೇದದಲ್ಲಿ ತಗೊಂಡ್ರೆ ಯಾವ್ದಾದ್ರು ತೊಂದರೆ ಇದೆಯಾ ಅಂತ ಬೇರೆ ಕೇಳಿದ್ರು. ಈ ಒಂದು ಪ್ರಶ್ನೆ ಒಳ್ಳೆ ಪ್ರಶ್ನೆ, ಒಳ್ಳೆ ಬೆಳವಣಿಗೆ. ಒಂದನೇದೇನಂದ್ರೆ ನಾವು ಯಾವುದನ್ನ ತೆಗೆದುಕೊಂಡಿದ್ದೀವಿ ಅನ್ನೋದು ಬಹಳ ಮಹತ್ವದ್ದಲ್ಲ, ಅದರ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೀವಿ. ನಾವು ಯಾವಾಗಲೂ ಆಡು ಭಾಷೆಯಲ್ಲಿ ಒಂದು ಮಾತಿದೆ, ಗಾದೆ ಮಾತು, ಹೊರಗಡೆ ಸಜ್ಜನರಿಗಿಂತರೂ ನಮ್ಮೂರು ಕಳ್ಳರೆ ಬೆಸ್ಟ್ ಅಂತ. ಈಗ ಏನಾಗ್ತದೆ, ಬೇರೆ ಬೇರೆ ಕೆಲವು ಕಂಪ್ನಿಗಳು. ಮತ್ತೊಂದು ಕರೆ ಬರ್ತಾ ಇದೆ. ಹಲೋ, ನಮಸ್ತೆ ಸರ್, ಯಾರಿದು? ಸರ್ ದಯವಿಟ್ಟು ನೀವು ಟಿವಿ ವಾಲ್ಯೂಮ್ನ ಕಮ್ಮಿ ಮಾಡಿ ಮಾತಾಡ್ತೀರಾ, ನಿಮ್ ವಾಯ್ಸ್ ಡಿಸ್ಟರ್ಬೆನ್ಸ್ ಇದೆ. ಹಲೋ ಸರ್, ನಿಮ್ ವಾಯ್ಸ್ ಬ್ರೇಕ್ ಆಗ್ತಿದೆ ಸರ್, ಏನು ಕೇಳಿಸ್ತಾ ಇಲ್ಲ. ಓಕೆ ಗುರುಜಿ ಅವರ ಕರೆ ತುಂಬಾ ಡಿಸ್ಟರ್ಬೆನ್ಸ್ ಇದೆ ಅಂತ ಅನ್ಸುತ್ತೆ, ನಾವು ಮುಂದೆ ಮಾತಾಡ್ತಾ ಹೋಗೋಣ. ಗುರುಜಿ, ಇವಾಗ ಆರೋಗ್ಯ ಅಂತಂದ್ರೆ ಏನು, ಅಂದ್ರೆ ಈಗ ನಿಮ್ಮ ಪ್ರಕಾರ ಆರೋಗ್ಯ ಅಂತಂದ್ರೆ ಏನು, ಮತ್ತೆ ಜನರ ದೃಷ್ಟಿನಲ್ಲಿ ಆರೋಗ್ಯ ಅಂತಂದ್ರೆ ಏನು? ಜನರ ದೃಷ್ಟಿನಲ್ಲಿ ಆರೋಗ್ಯ ಅಂದರೆ, ಗುರುಜಿ ಕರೆ ಮಾತಾಡೋಣ. ಹಲೋ 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 ಸರ್, ನಮಸ್ತೆ, ಕೇಳಿಸ್ತಾ ಇದೆಯಾ? ಹಾ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್ ಜೋರಾಗಿ ಮಾತಾಡ್ತೀರಾ? ಹಲೋ, ಗುರುಜಿ ಅವ್ರ ವಾಯ್ಸೇ ಡಲ್ ಇದೆ. ಸಮಸ್ಯೆ ಇದೆಯೋ ಏನು ನೋಡೋಣ. ಆರೋಗ್ಯ ಅಂತಂದ್ರೆ ಏನು ಅಂತ ಮಾತಾಡ್ತಾರೆ ಜನರ ದೃಷ್ಟಿಯಲ್ಲಿ. ಆರೋಗ್ಯ ಅಂದ್ರೆ ವ್ಯಾಧಿ ಇಲ್ಲದವನು ಆರೋಗ್ಯವಂತ ಅಂತ. ಅಂದ್ರೆ ನಮ್ಗೆ ಯಾವುದೋ ತರದ ಜ್ವರ ಆಗ್ಬೋದು, ನೆಗಡಿ ಆಗ್ಬೋದು, ಕೆಮ್ಮ ಆಗ್ಬೋದು, ನನಗೆ ಏನು ಬಂದಿಲ್ಲ, ನಾನು ರೋಗಗ್ರಸ್ತ ಶರೀರ ನನ್ನದಲ್ಲ ಅಂದಾಗ ವ್ಯಾಧಿ ಇರೋನು ಅನಾರೋಗ್ಯ ರೋಗಿ ಈ ತರ ಒಂದು ರೀತಿ ಇದೆ. ಆದ್ರೆ ನಮ್ಮ ದೃಷ್ಟಿನಲ್ಲಿ ಆರೋಗ್ಯಗಳನ್ನ ಯಾರು ಸರಿಯಾಗಿ ಇಟ್ಕೊಂಡಿರ್ತಾರೋ ಅವರೇ ಆರೋಗ್ಯವಂತ. ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಈ ಅರಿಷಡ್ ವರ್ಗಗಳು, ಈ ಆರು ಯೋಗ್ಯಗಳು ಯಾರು ಸರಿ ಇರ್ತವೆ, ಇದು ಜಡದೇಹವೇ. ಜಡದೇಹವಾದದ್ರಿಂದ ಇದಕ್ಕೆ ಕಾಯಿಲೆಗಳು ಬರ್ತಾ ಇರ್ತವೆ, ಜಡ್ಡು ಹಿಡಿತಾ ಇರ್ತದೆ, ಒಂದ್ ರೀತಿ ಬಾಡಿಯೆಲ್ಲ ಪೇನ್ ಬರ್ತಾ ಇರುತ್ತೆ, ತಲೆನೋವು ಎಲ್ಲವೂ ಬರಬೇಕು. ಬರೀ ಸುಖವನ್ನೇ ಬಯಸಿದರೆ ಕಷ್ಟದ ಅನುಭವದ ಅರ್ಥ ಗೊತ್ತಾಗೋದಿಲ್ಲ. ಸಿಹಿ ಮತ್ತು ಕಹಿಯನ್ನ ಅದು ಎರಡರ ಸಾಮ್ಯತೆ ಗೊತ್ತಾಗಬೇಕು ಅಂದಾಗ ಎರಡೂ ಇರಬೇಕು ಅಂತ. ಅದಕ್ಕೆ ಯುಗಾದಿನಲ್ಲಿ ನಮ್ಮಲ್ಲಿ ಸಿಹಿ ಕಹಿ ಎರಡನ್ನು ಸಮನಾಗಿ ಸ್ವೀಕಾರ ಮಾಡಿ ಅಂತ ಹೇಳ್ತಾರೆ. ಕೆಲವರು ಜಿಗಿದು ತಿನ್ನಕ್ ಬರ್ಲಿಕ್ಕಿಲ್ಲ, ಆದ್ರೆ ಉಂಡೆ ಮಾಡಿ ನುಂಗ್ಬಿಡ್ತಾರೆ, ಅದು ಬೇರೆ ವಿಷಯ. ಆದರೆ ಇಲ್ಲಿ ಆರೋಗ್ಯವಂತನಾಗಬೇಕಾದ್ರೆ ಉತ್ತಮವಾದಂತ ಸಮಾಜದ ಈ ಸಮಾಜ ಕಟ್ಟುವಂತ, ಅಂದರೆ ಸಮಾಜ ಕಟ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಸಮಾಜಕ್ಕೆ ಒಬ್ಬ ರೋಗಿಯಿಂದ ಏನನ್ನೂ ಕಟ್ಟಲಿಕ್ಕೆ ಆಗಲ್ಲ. ಒಬ್ಬ ನಿರೋಗಿ ಆಗಿದ್ದಾಗ ಅಂದ್ರೆ ಒಂದು ರೀತಿ ಆರು ಯೋಗ್ಯಗಳು ಸರಿ ಇರಬೇಕು, ಎರಡನೇದಾಗಿ ತಾನು ಅನಾರೋಗ್ಯದಿಂದ ಮುಕ್ತನಾಗಿರಬೇಕು. ಇದೆಲ್ಲವೂ ಇದ್ದಾಗ ಅವರು ನೋಡಲಿಕ್ಕೂ ಬಾಹ್ಯವಾಗಿ ಸುಂದರವಾಗಿರ್ತಾರೆ, ರೋಗ ಇಲ್ಲದ ವ್ಯಕ್ತಿನೂ ಸುಂದರವಾಗಿರ್ತಾರೆ. ಆದರೆ ಈ ಅರಿಷಡ್ ವರ್ಗಗಳಿರ್ತಾವಲ್ಲ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳಿರ್ತಾವಲ್ಲ, ಇವು ಯಾರನ್ನೂ ಬಿಟ್ಟಿದ್ದಲ್ಲ. ಅದಕ್ಕಾಗಿ ಇವುಗಳಿಂದ ಸ್ವಲ್ಪ ದೂರ ಸರಿಸಿದಾಗ ಅವನ ಜೀವನ, ಅವರ ಜೀವನ ಸತತವಾಗಿ ಎಲ್ಲೇ ಹೋಗಲಿ ಹೇಗೆ ಇರಲಿ ನೆಮ್ಮದಿಯಾಗಿರ್ತಾರೆ. ಹಣ ಗಳಿಸಿದ ಮಾತ್ರಕ್ಕೆ ಅಥವಾ ರೋಗ ಇಲ್ಲದ ಮಾತ್ರಕ್ಕೆ ನೆಮ್ಮದಿ ಶಾಂತಿ ಎಲ್ಲ ಸಿಕ್ತು ಅಂತಲ್ಲ, ಎಲ್ಲವೂ ನಮಗೆ ಇರಬೇಕು ಅಂದಾಗ ಇವು ಇರಬಾರ್ದು ಅಂತಲ್ಲ, ಕಾಮ, ಕ್ರೋಧ, ಲೋಭ ಅದು ಎಲ್ಲೇ ಮೀರಿ ಹೋಗಬಾರದು. ಹೌದು, ಪ್ರತಿಯೊಂದು ಇರಬೇಕು, ಆದ್ರೆ ಅದು ಎಲ್ಲೇ ಮೀರಿದಾಗ ಮಾತ್ರ ಅದು ಅಧೋಗತಿಗೆ ಹೋಗ್ತಾನೆ. ಮನುಷ್ಯ
ಪತನಕ್ಕೆ ಹೋಗ್ತಾ ಇರ್ತಾರೆ. ಮನುಷ್ಯ ಹೆಚ್ಚಬೇಕು ಅಂದ್ರೆ ಯಾವ ರೀತಿ ಹೆಚ್ಚಬೇಕಂದ್ರೆ ಒಂದು ರೀತಿ ಗೌರವಪೂರ್ವಕವಾಗಿ ಅಹಂಕಾರದಲ್ಲಿ ಹೆಚ್ಚಬಾರದು. ಹೆಚ್ಚಿದ ಮನುಷ್ಯ ಉಚ್ಚಿದೆಮೆ ಎರಡು ಉದ್ಧಾರ ಆಗಲ್ಲ ಅನ್ನೋದು ಒಂದು ಗಾದೆ ಮಾತು. ಆದರೆ ಮನುಷ್ಯ ಹೆಚ್ಚಿದಂತೆಲ್ಲ ತಾನಾಗೆ ತನ್ನಲ್ಲೇ ಇರುವಂತ ದುರ್ಗುಣಗಳಿಂದ ಯಾರು ಹೇಳದಂತೆ ಅವನ ಪಾಡಿಗೆ ಅವನೇ ಬಿಡಬೇಕು. ನನ್ನ ಒಳಗಡೆ ಇರ ಏನೋ ಒಂದು ಇದೆಯಲ್ಲ, ಯಾವುದೋ ಒಂದು ಸಮಸ್ಯೆ ಇದೆಯಲ್ಲ, ಈ ಕೊರತೆ ಇದೆಯಲ್ಲ, ನಾನು ಜನರಲ್ಲಿ ಪ್ರೀತಿಗೆ ಒಳಪಟ್ಟಿದ್ದೇನೆ ಮತ್ತೆ ನನ್ನನ್ನು ಪ್ರೀತಿಸ್ತಾ ಇದೆ, ನನ್ನನ್ನು ನೋಡುವ ನೋಟ ಚೇಂಜ್ ಆಗಿದೆ, ಹಾಗಿದ್ದಾಗ ನಾನು ಕೆಲವೊಂದು ಗೌರವವಾಗಿ ನಡ್ಕೋಬೇಕು ಅನ್ನೋ ಭಾವನೆ ಉಂಟಾದರೆ ಸಾಕು, ಮನುಷ್ಯ ಶಾಶ್ವತವಾಗಿ ಮನಸ್ಸಿನಲ್ಲಿ ಉಳಿತಾರೆ, ರೋಗ ಮುಕ್ತರಾಗಿ ಜೊತೆಗೆ ಜೀವನದಲ್ಲಿ ಒಂದು ಒಂದು ಸಾಧನೆ ಮಾಡೋದನ್ನು ತೃಪ್ತಿ ಇರುತ್ತೆ. ಗುರುಜಿ, ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಿಕ್ಕೆ ಆಯುರ್ವೇದದಲ್ಲಿನ ಅಗತ್ಯ ಅನಿವಾರ್ಯ ಎಷ್ಟಿದೆ ಮತ್ತೆ ಅದು ನಮಗೆ ನೆರವಾಗುತ್ತಾ? ಒಂದು ನೀವು ಕೇಳಿದ ಪ್ರಶ್ನೆ ಎಷ್ಟೊಂದು ಚೆನ್ನಾಗಿದೆ ಅಂದರೆ ಉತ್ತಮ ಆರೋಗ್ಯಕ್ಕೆ ಆಯುರ್ವೇದ ನೆರವಾಗ್ತದ? ಹೌದು, ಅದರಲ್ಲಿ ಎರಡು ಮಾತೇ ಇಲ್ಲ. ನಿಮಗೆ ತ್ರೇತಾಯುಗದ ಒಂದು ಕತೆ, ಕೃತಯುಗ ತ್ರೇತಾಯುಗ ದ್ವಾಪರ ಕಲಿಯುಗ ಅಂತ. ಹೌದು, ಅಲ್ಲಿ ಲಕ್ಷ್ಮಣ ರಾಮ ಲಕ್ಷ್ಮಣ ರಾಮ ಲಕ್ಷ್ಮಣ ಕಾಡಿಗೆ ಹೋದಾಗ ಒಂದು ಯುದ್ಧ ನಡೆಯುವಂಥದ್ದು ತುಂಬ ದೊಡ್ಡದಾದ್ರಿಂದ ಸ್ವಲ್ಪ ಕಡಿಮೆ ಮಾಡಿ ಅದನ್ನು ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಲ್ಲಿ ಒಂದು ಲಕ್ಷ್ಮಣನಿಗೆ ಮೂರ್ಛೆ ಹೋಗುವಂಥ ಬಾಣವನ್ನು ಬಿಟ್ಟಾಗ ಚಿಕಿತ್ಸೆ ಮಾಡುವಂಥ ಡಾಕ್ಟರ್ ಅಲ್ಲಿ ಇರಲಿಲ್ಲ. ಡಾಕ್ಟರ್ ಇದ್ರೂ ಸಹ ಆ ಗಿಡ ಪ್ರಾಣವನ್ನು ಉಳಿಸುವಂಥ ಗಿಡ ಅಲ್ಲಿರಲಿಲ್ಲ. ಅದಕ್ಕೆ ಇಡೀ ಕಪಿ ಸೈನ್ಯವೇ ಒಂದು ರೀತಿ ಹುಡುಕಾಟ ನಡೆಸ್ತಾ ಇರ್ತಾರೆ. ಕಪಿ ಸೈನ್ಯದಲ್ಲಿ ಒಬ್ಬರು ಡಾಕ್ಟರ್ ಇರ್ತಾರೆ, ಅಲ್ಲಿ ಅವ್ರು ಎಲ್ಲ ಕಡೆ ಹುಡುಕಾಡಿದಾಗ ಆ ಗಿಡ ಸಿಗುವುದಿಲ್ಲ, ಹನುಮಂತನಿಗೆ ಇರ್ತಾರೆ. ಇಂಥ ಜಾಗದಲ್ಲಿ ಇಂಥ ಪರ್ವತ ಇದೆ, ಆ ಪರ್ವತದಲ್ಲಿ ಇಂಥ ಗಿಡ ಇದೆ, ಈ ಗಿಡವನ್ನೇ ನೀವು ತರಬೇಕು ಅಂತ. ಆಗ ಹನುಮಂತ ಹೋಗ್ತಾರೆ ಅಲ್ಲಿಗೆ. ಹನುಮಂತ ಹುಡುಕಿದಾಗ ಆ ಗಿಡ ಸಿಗುವುದಿಲ್ಲ. ಅದಕ್ಕೆ ಏನು ಮಾಡ್ತಾರೆ, ಬೆಟ್ಟವನ್ನೇ ಕಿತ್ಕೊಂಡು ಬರ್ತಾರೆ. ಹನುಮಂತ ಹುಡುಕುವುದಕ್ಕೆ ಸಮಯ ಆಗ್ಬಿಡುತ್ತೆ, ಅದಕ್ಕಾಗಿ ಯಾವ ಗಿಡ ಬೇಕಾದರೂ ಕಿತ್ಕೊಳ್ಳಿ ಅಂತೇಳಿ ಬೆಟ್ಟವನ್ನೇ ಕಿತ್ಕೊಂಡು ತಂದು. ಆಗ ಅಲ್ಲಿ ಕಪಿಕುಲದ ಒಡೆಯ ಡಾಕ್ಟರ್ ಇರ್ತಾರಲ್ಲ, ಅವ್ರ ಹೆಸರೆಲ್ಲ ತುಂಬ ಚೆನ್ನಾಗಿದೆ, ನಲ ನೀಲ ಗವನ ಗವಕ್ಷ ಗಂಧವಾದನ ವಾಲಿ ಸುಗ್ರೀವಾದಿಗಳು, ಕಪಿ ಸೈನ್ಯದ ಹೆಸರುಗಳು ತುಂಬ ಇದೆ. ನಂತರದಲ್ಲಿ ಆಧ್ಯಾತ್ಮಿಕದ ಚಿಂತನೆ ಬಂದಾಗ ಹೇಳೋಣ. ಈ ವಿಷಯದಲ್ಲಿ ತೆಗೆದುಕೊಂಡಾಗ ಆ ಗಿಡವನ್ನು ಕಿತ್ತು ತಂದು ಹರೆದು ಮೂರ್ಛೆಯಾಗಿ ಪ್ರಾಣವೇ ಹೋಗಿದೆ ಅಂತ ಅಂದ್ಕೊಂಡಂತ ಲಕ್ಷ್ಮಣನ ಪ್ರಾಣವನ್ನು ಉಳಿಸುತ್ತೆ ಒಂದು ಗಿಡ ಅಂದಾಗ ಇನ್ನು ನಾವು ಯಾತಕ್ಕಿನ್ನೂ ಹಿಂದೆ ಬಿದ್ದಿದ್ದೀವಿ ಅಂದ್ರೆ. ಗುರುಜಿ, ಒಂದು ಕರೆ ಬರ್ತಾ ಇದೆ, ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ತೆ ಮೇಡಮ್, ಯಾರಿದು? ಶ್ರುತಿ ಅಂತ. ಶ್ರುತಿ ಅವರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮದ್ದೂರಿಂದ. ದಯವಿಟ್ಟು ಟಿವಿ ವಾಲ್ಯೂಮ್ ನ ಕಮ್ಮಿ ಮಾಡಿ ಮಾತಾಡ್ತೀರಾ? ಹೌದಾ, ಓಕೆ ಮೇಡಮ್. ನಿಮ್ದು ಏನೇ ಒಂದು ಪ್ರಶ್ನೆ ಇದ್ರು ಗುರುಜಿ ಇದಾರೆ, ಅವ್ರನ್ನ ಕೇಳಿ. ಗುರುಜಿ ಹೇಳಿಮ್ಮ, ನಿಮ್ಗೆ ಏನ್ ಸಮಸ್ಯೆ? ನಮಸ್ಕಾರ ಅಮ್ಮ, ನಿಮ್ಗೆ ಏನ್ ಸಮಸ್ಯೆ ಇದೆ ಮಾತನಾಡಿ, ಕೇಳಿ. ಅರ್ಥ ಆಗ್ತಾ ಇಲ್ಲ, ಸ್ಪಷ್ಟವಾಗಿ ಮಾತನಾಡಿ. ನಿಮಗೆ ಸಮಸ್ಯೆ ಏನಿದೆ, ನಿಮ್ ಕೊರತೆ ಏನಿದೆ ಮಾತನಾಡಿ. ಹಲೋ ಶ್ರುತಿ ಅವರೇ, ಸ್ವಲ್ಪ ಸ್ಪಷ್ಟವಾಗಿ ಮಾತಾಡ್ತೀರಾ? ನೀವು ಹೇಳ್ತಿರೋದು ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಹಾ ಹೇಳಿ ಮೇಡಮ್, ಇವಾಗ ಹೇಳಿ ಹೇಳಿ. ಈಗ ನಾವು ತಿನ್ನೋ ಪದಾರ್ಥದಲ್ಲಿ ಶೀತ ಮತ್ತೆ ತೊಂದರೆಗಳೇನು ಇಲ್ವಾ? ತೊಂದರೆಗಳೇನು ಇಲ್ವಾ ತಮಗೆ? ತೊಂದರೆ ಶೀತ ಆಗುತ್ತೆ ತಿನ್ಬೇಡಿ ಅಂತ ಕೇಳಿಸ್ಕೊಡಿ. ಒಂದು ವಿಷಯ, ನಿಮ್ಗೆ ಯಾವ್ದಾದ್ರು ನಿಖರವಾದಂತ ಪ್ರಶ್ನೆ ಇದ್ರೆ ಕೇಳಿಸ್ಕೊಡಿ, ಇಲ್ಲಾಂದ್ರೆ ಜನರಲ್ ಆಗಾದ್ರೆ ವಿಷಯ ಹಾಗೆ ಕೇಳಿಸ್ಕೋತಾ ಇರಿ, ಮಧ್ಯೆ ಮಾತನಾಡೋದು ಬೇಡ. ನೋಡಿ, ಮೊಸರು ಹಾಲಿನ ಉತ್ಪನ್ನಕ್ಕೆ ತೆಗೆದುಕೊಳ್ಳೋಣ. ಮೊಸರು ಹೀಟು, ಮೊಸರು ಹೀಟ್ ಆಗುತ್ತೆ, ಅದನ್ನ ತಿನ್ನೋದ್ರಿಂದ ರಾತ್ರಿ ವೇಳೆ ದಪ್ಪ ಆಗ್ತಾರೆ. ಯಾರು 30 ವರ್ಷದ ಮೇಲೆ ರಾತ್ರಿ ವೇಳೆ ಬೆಳೆದಿರ್ತಕ್ಕಂಥ ದೇಹ ಇರತಕ್ಕಂಥವ್ರು ಮೊಸರನ್ನ ತಿನ್ನಬಾರದು, ಇದನ್ನ ದಪ್ಪ ಆಗ್ತವ್ರು. ಮಜ್ಜಿಗೆ ಮೊಸರನ್ನ ತಿನ್ನಬಾರದು, ಬೆಣ್ಣೆ ಹೀಟ್ ಆಗುತ್ತೆ, ಬೆಣ್ಣೆ ಹೀಟ್ ಇರುತ್ತೆ. ಮತ್ತೆ ಮಜ್ಜಿಗೆ ತಂಪು,
ತುಪ್ಪ ತಂಪಾಗುತ್ತೆ ದೇಹಕ್ಕೆ. ಇದನ್ನ ಉಷ್ಣ ಬಾಡಿ ಶೀತ ಬಾಡಿ ಅಂತ ಈಗ ಗುರುತಿಸ್ಕೊಂಡಾಗ ಅಂತಂತವ್ರು ತಗೋಬಹುದು. ಬೂದುಗುಂಬಳಕಾಯಿ ರಸ ಸೋರೆಕಾಯಿ ಬಾಡಿಗೆ ತಂಪನ್ನ ಕೊಡುತ್ತೆ. ಗರಕೆ ಹುಲ್ಲಿನ ರಸ, ತುಳಸಿ ರಸ ಮತ್ತು ಕಬ್ಬಿನ ರಸ ದೇಹಕ್ಕೆ ಉಷ್ಣತೆಯನ್ನು ಕೊಡುತ್ತೆ. ಜೊತೆಗೆ ಹಾಗೆ ಆಹಾರದಲ್ಲಿ ಅಂದಾಗ ಈ ತಂಪು ಮತ್ತೆ ಶೀತ ಎರಡೂ ಕೂಡ ದೇಹಕ್ಕೆ ಬೇಕಾಗ್ತದೆ. ಉಷ್ಣತೆಯನ್ನು ಬೇಕು ಮತ್ತೆ ತಂಪು ಬೇಕಾಗ್ತದೆ, ಸಮತೋಲನವಾಗಿ ಕಾಪಾಡ್ಕೋಬೇಕು. ಯಾವುದು ಅತಿಯಾಗಿರುತ್ತೋ ಆ ಸಂದರ್ಭದಲ್ಲಿ ಉಷ್ಣ ಜಾಸ್ತಿ ಆದಾಗ ತುಪ್ಪ ತೆಗೆದುಕೊಳ್ಬೇಕು. ತುಂಬಾ ಏನು ಮೂಲವ್ಯಾಧಿ ಅಥವಾ ಶೀತ ಅಲ್ಲದೆ ಎಕ್ಸಸ್ ಆಫ್ ಹೀಟ್ ಆಗಿದೆ ಅಂದಾಗ ಮೂಲವ್ಯಾಧಿ ಅಂದಾಗ ಮಜ್ಜಿಗೆಯನ್ನು ಜಾಸ್ತಿ ಕುಡಿತಾ ಬರಬೇಕು. ಬೆಳಗಿನ ಜಾವ ಬೂದುಗುಂಬಳಕಾಯಿ ರಸ ಕುಡಿಬೇಕು. ಆಗ ಬಾಡಿ ಸಮತೋಲನಕ್ಕೆ ಬರುತ್ತಮ್ಮ. ಹೀಗೆ ಆಹಾರದಲ್ಲೇ ಬಹಳಷ್ಟಿದೆ. ತಂಪಾಗ್ಲಿಕ್ಕೆ ಬೇಕಾದದ್ದು ಇದೆ, ಹೀಟ್ ಆಗ್ಲಿಕ್ಕೆ ಬೇಕಾದದ್ದು ಇದೆ, ದಪ್ಪ ಆಗ್ಲಿಕ್ಕೂ ಇದೆ, ಸಣ್ಣ ಆಗ್ಲಿಕ್ಕೂ ಕೂಡ ಇದೆ. ಆಹಾರ ಮತ್ತು ಆರೋಗ್ಯ ಬಹಳ ಉತ್ತಮವಾದದ್ದು, ಪ್ರತಿನಿತ್ಯ ದೈನಂದಿನ ಜೀವನದಲ್ಲಿ ಅಳವಡಿಸ್ಕೊಡಿ, ಒಳ್ಳೇದಾಗ್ಲಿ ತಮಗೆ. ಓಕೆ ಶ್ರುತಿ ಅವರೇ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಗುರುಜಿ, ಇವಾಗ ನೀವು ಹೇಳಿದ್ರಿ ಒಂದು ಕಬ್ಬಿನ ಹಾಲು ಉಷ್ಣಾಂಶ ಇರುತ್ತೆ ಅಂತ. ಆದ್ರೆ ನಾ ಆಲ್ಮೋಸ್ಟ್ ಆಲ್ ಎಲ್ಲಾ ಜನಗಳು ಕಬ್ಬಿನ ಹಾಲು ತಂಪು ಅಂತ ತಿಳ್ಕೊಂಡಿದ್ದಾರೆ ಯಾವುದೇ ಕಾರಣ. ಜೊತೆಗೆ ಬೇಸಿಗೆ ಕಾಲದಲ್ಲಿ ಕಲ್ಲಂಗಡಿ ಹಣ್ಣನ್ನ ತಿಂದ್ರೆ ದೇಹ ತಂಪಾಗುತ್ತೆ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ನೀವು ಹಿಂದಿನ ಸಂಚಿಕೆಯಲ್ಲಿ ಅದು ಕೂಡ ಹೀಟ್ ಅಂತ ಹೇಳಿದ್ರಿ. ಪರಂಗಿ ಹಣ್ಣು, ಮಾವಿನ ಹಣ್ಣು ಮತ್ತೆ ಸಪೋಟ ಹಣ್ಣು ಮತ್ತೆ ಈಗೇನು ಮಾವಿನ ಹಣ್ಣು, ಕಲ್ಲಂಗಡಿ ಹಣ್ಣು, ಕಬ್ಬಿನ ರಸ, ಇದೆಲ್ಲವೂ ದೇಹಕ್ಕೆ ಉಷ್ಣಭರಿತವಾದದ್ದು. ಇದನ್ನು ತಿನ್ನೋದ್ರಿಂದ ಏನಾಗ್ತದೆ, ಬಾಡಿ ಉಷ್ಣತೆಯಿಂದ ಕೂಡಿರುತ್ತೆ. ಅದಕ್ಕಾಗಿ ಕೆಲವೊಂದು ಆಹಾರವನ್ನು ಅಂದರೆ ಇದರಲ್ಲಿ ಏನಿದೆ ಅಂದರೆ ಕಬ್ಬಿನ ರಸದಲ್ಲಿ ಗ್ಲೂಕೋಸ್ ಅಂಶ ಜಾಸ್ತಿ ಇರುತ್ತೆ. ನಿಶಕ್ತಿಯನ್ನು ದೂರ ಮಾಡುವಂಥ ಶಕ್ತಿ ಹೊಂದಿರುತ್ತೆ, ಸುಸ್ತನ್ನು ಕಡಿಮೆ ಮಾಡುತ್ತೆ. ಕೆಲವರು ಏನು ಮಾಡ್ತಾರೆ, ಇದನ್ನು ಸಿಹಿ ಅಂಶ ಜಾಸ್ತಿ ಇದೆ ಅಂತೇಳಿ ಶುಗರ್ ಇರ್ತಕ್ಕಂಥವ್ರು, ಡಯಾಬಿಟಿಕ್ ಇರ್ತಕ್ಕಂಥವ್ರು ಕುಡಿಯುವುದಿಲ್ಲ. ಅಂಥವರು ಎಳನೀರನ್ನ ಮತ್ತು ಕಬ್ಬಿನ ರಸ ಕುಡಿಯುವುದರಿಂದ ಯಾವುದೇ ಅಡ್ಡ ಪರಿಣಾಮಗಳಾಗುವುದಿಲ್ಲ. ಒಂದು ರೀತಿ ಸದಾ ಬೆರಳು ಮಾತ್ರ ಕೆಲಸ ಮಾಡ್ತಾ ಇದೆ, ಒಂದು ರೀತಿಯ ಕಂಪ್ಯೂಟರ್ ವರ್ಕು ಅಥವಾ ನಾನು ಬರೆಯೋದು ಮಾತ್ರ ಇರುತ್ತೆ ಅಂದಾಗ ಹೆಚ್ಚು ನಾವು ದೇಹವನ್ನು ದಂಡಿಸಿಲ್ಲ ಅಂದಾಗ ಒಳಗಡೆಯಿಂದ ಗ್ಲೂಕೋಸ್ ಅಂಶ ಜಾಸ್ತಿ ಉತ್ಪತ್ತಿ ಆಗುವುದರಿಂದ ಏನಾಗ್ತದೆ, ಇದನ್ನು ನಿಷಿದ್ಧ ಮಾಡ್ತಾರೆ ಡಾಕ್ಟರ್. ಅದಲ್ಲದೆ ಹೊರತು ದೇಹವನ್ನು ದಂಡಿಸುವಂಥ ವ್ಯಕ್ತಿಗಳಿಗೆ ಪ್ರತಿನಿತ್ಯ ಒಂದು ಎರಡು ಎಳ್ನೀರು ಲೆಕ್ಕಕ್ಕೆ ಬರುವುದಿಲ್ಲ. ನಂಬಿದರೆ ನಂಬಬಹುದು, ಬಿಟ್ಟರೆ ಬಿಡಬಹುದು. ಪ್ರತಿನಿತ್ಯ ಎಳನೀರನ್ನು ಮತ್ತು ಕಬ್ಬಿನ ರಸವನ್ನು ಪಂಚರಸಗಳು ಅಂತ ಮಾತನಾಡ್ಬಿಡಿ. ಪಂಚರಸದ ಬಗ್ಗೆ ಮಾತಾಡೋಣ. ಹಲೋ, ಹಲೋ, ನಮಸ್ತೆ ಮೇಡಮ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್ ಸ್ವಲ್ಪ ಜೋರಾಗಿ ಮಾತಾಡ್ತೀರಾ? ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ, ನಿಮ್ಮ ಹೆಸರೇನು? ನನ್ನ ಹೆಸರು ಭಾನುಮತಿ ಅಂತ. ಏನ್ ಹೇಳಿ? ಭಾನುಮತಿ. ಭಾನುಮತಿ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಭಾನುಮತಿ ಅವರೇ? ಪಾಂಡವಪುರದಿಂದ. ಓಕೆ ಭಾನುಮತಿ ಅವರೇ, ಗುರುಜಿ ಇದಾರೆ, ನಿಮ್ಮ ಏನೇ ಪ್ರಶ್ನೆ ಇದ್ರು ಕೇಳಬಹುದು ಅವ್ರ ಹತ್ರ. ಹೇಳಿಮ್ಮ ಭಾನುಮತಿ ಅವರೇ, ನಿಮ್ಮ ಸಮಸ್ಯೆ ಏನಿದೆ ಹೇಳಿ. ನಮಸ್ಕಾರ ಹೇಳಿಮ್ಮ. ಪರಿಹಾರ ಬದುಕಿರತಕ್ಕಂಥ ಎಲ್ಲಾ ವ್ಯಕ್ತಿಗಳಿಗೂ ಆಯುರ್ವೇದದಲ್ಲಿ ಪರಿಹಾರ ಇದೆ. ನಿಮ್ಮ ಸಮಸ್ಯೆ ಏನಿದೆ, ಪರಿಹಾರ ಇದೆಯಾ ಅಂತಲ್ಲ ನಿಮ್ಮ ಪ್ರಶ್ನೆ, ನಮಗೆ ಇಂಥ ಸಮಸ್ಯೆ ಇದೆ ಅಂತ ಹೇಳಿದಾಗ ಮಾತ್ರ ಹೇಳಲಿಕ್ಕೆ ಸಾಧ್ಯ. ಇದೆಯಾ ಅಂತ ಕೇಳಿದ್ರೆ ಕ್ವಶನ್ ಆಯ್ತದು ಇದಲ್ಲ. ನೀವು ನಿಮ್ಮ ಸಮಸ್ಯೆ ಮಾತ್ರ ಹೇಳಿಕೊಳ್ಳಿ, ಅದಕ್ಕೆ ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನು ಸಿಗತಕ್ಕಂಥ ಔಷಧಗಳನ್ನು ನಾವು ನಿಮಗೆ ಹೇಳ್ತಾ ಬರ್ತೀವಮ್ಮ. ನಿಮ್ಮ ಮೊದಲು ನಿಮ್ಮ ಸಮಸ್ಯೆ ಏನು ಮೊದಲು ಹೇಳ್ಕೊಳ್ಳಿ. ಆಪರೇಷನ್ ಮಾಡಬೇಕು ಅಂತಿದ್ದಾರೆ, ಕಣ್ಣಿನಲ್ಲಿ ಪೊರೆ ಬರ್ತಾ ಇದೆ. ಬಂದಿದೆಯಾ, ಬರ್ತಾ ಇದೆಯಾ ಅಥವಾ ಮಂಜಾಗಿ ಕಾಣಿಸುತ್ತಾ ನಿಮಗೆ, ಒಂದು ಕಣ್ಣ ಎರಡು ಕಣ್ಣ? ಕೇಳಿಸ್ಕೊಳ್ಳಿ. ಈಗ ನಿಮಗೆ ನಿಸರ್ಗದಲ್ಲಿ ಇರತಕ್ಕಂಥ ಗಿಡಗಳು, ಆ ಗಿಡ ಮೂಲಿಕೆಗಳನ್ನ ಉಪಯೋಗಿಸ್ಕೊಳ್ಬಹುದು. ಮೊದಲನೇದಾಗಿ ಹಾಡು ಸೋಗೆ ಗಿಡ ಅಂತ, ಅದು ಗೊತ್ತಿಲ್ಲ ಅಂದ್ರೆ ಆಡು ಮುಟ್ಟದ ಬಳ್ಳಿ ಅಂತ ಎಲ್ಲಾ ಕಡೆ ಎಮ್ಮೆ ಮೇಯಿಸ್ತಕ್ಕಂಥ, ಕುರಿ ಮೇಯಿಸ್ತಕ್ಕಂಥ, ಮೇಕೆಗಳು ಮೇಯಿಸ್ತಕ್ಕಂಥ ರೈತಾಪಿ ವರ್ಗದವರಿಗೆ ಕೂಡ ಈ ಗಿಡ ಗೊತ್ತಿರುತ್ತೆ, ಆಡು ಮುಟ್ಟದ ಬಳ್ಳಿ ಅಂತ. ಆ ಗಿಡವನ್ನ, ಆ ಬಳ್ಳಿಯನ್ನ
ಮೇಕೆ ಒಂದು ಮೇಯುವುದಿಲ್ಲ, ತಿನ್ನುವುದಿಲ್ಲ ಅದನ್ನ. ಅದರ ಬೇರನ್ನ ತೆಗೆದುಕೊಂಡು ರಾತ್ರಿ ವೇಳೆ ಮೇಕೆ ಹಾಲಿನಲ್ಲಿ ಅಂದ್ರೆ ಆಡ್ನಲ್ಲಿ ನೆನೆಸ್ಬೇಕು. ಒಂದಿಷ್ಟುದ್ದ ಬೇರ್ ತೆಗೆದುಕೊಂಡು ನೆನೆಸ್ಬಿಟ್ಟು ಅದನ್ನ ಕೇಳಿಸ್ಕೊತಾ ಹೋಗಿಯಮ್ಮ, ನೆನೆಸ್ಬಿಟ್ಟು ಅದನ್ನ ಬೇರನ್ನ ಏನ್ ಮಾಡ್ಬೇಕಂದ್ರೆ ಬೆಳಗ್ಗೆಗೆ ಅದೇ ಹಾಲಿನಲ್ಲಿ ತೇಯ್ದು ಚೆನ್ನಾಗಿ ಅಂದ್ರೆ ಒಂದ್ ರೀತಿ ಗಂಧದ ತರದ ಮಾಡ್ಕೊಂಡು ಕಣ್ಣಿಗೆ ಲೇಪನ ಮಾಡಬಹುದು. ಇಲ್ಲಾಂದ್ರೆ ನನಗೆ ಬೆಳಗಿನ ಜಾವ ಸಮಯ ಇಲ್ಲ ಅನ್ನೋದಾದ್ರೆ ಬೆಳಗಿನ ಜಾವನೇ ಈ ಬಳ್ಳಿಯನ್ನ ನೆನೆಸಿ ಸಂಜೆ ವೇಳೆಗೆ ರಾತ್ರಿಯ ವೇಳೆಗೆ ಕಣ್ಣಿನ ಒಳಗಡೆಗೆ ಹೊರಗೆ ಒಂದು ಸ್ವಲ್ಪ ಒಂದ್ ರೀತಿ ಉರಿ ಬರುತ್ತೆ, ಸ್ವಲ್ಪ ತಡ್ಕೊಳ್ಬಹುದು, ಒಂದು ನಿಮಿಷ ಮಾತ್ರ ಉರಿ ಬರುತ್ತೆ. ಹಚ್ಚುವುದರಿಂದ ಪೊರೆ ಆಪರೇಷನ್ ಮಾಡಬೇಕು ಅಂತ ಇದ್ದದ್ದು ಕೂಡ ಕ್ಲಿಯರ್ ಆಗಿ ಆಗ್ತದೆ. ಸಮೀಪ ದೃಷ್ಟಿದೋಷ, ದೂರದೃಷ್ಟಿದೋಷ, ಒಟ್ಟಾರೆ ಹೇಳುವುದಾದರೆ ಕಣ್ಣಿಗೆ ಬರುವತಕ್ಕಂತ ದೋಷಗಳು ದೂರ ಆಗ್ತದೆ. ಒಂದು ವಿಷಯ ಗಮನದಲ್ಲಿಟ್ಕೊಳ್ಳಿ, ಏನ್ ಗಿಡ ಪರಿಚಯ ಮಾಡ್ಕೊಳ್ತೀರಿ ಆ ಗಿಡದ ನಿಖರತೆಯನ್ನು ತಿಳಿದುಕೊಂಡು ಇದನ್ನ ಕಣ್ಣಿನ ಸೂಕ್ಷ್ಮವಾದ ಇಂದ್ರಿಯ ಆದ್ದರಿಂದ ಕಣ್ಣಿನ ಸಮಸ್ಯೆ ಬಹಳ ಬರಬಾರದು, ಮತ್ತೆ ಮುಂದೆ ಅಡ್ಡ ಪರಿಣಾಮ ಆಗಬಾರ್ದು. ಅಂದ್ರೆ ಈ ಆಡುಮುಟ್ಟದ ಬಳ್ಳಿಯ ಏನು ಬೇರಿದೆ ಆ ಬೇರನ್ನ ಆಡಿನಾಲಲ್ಲಿ ನೆನೆಸಿನೇ ಕಡ್ಡಾಯವಾಗಿ ಅದನ್ನ ತೆಗೆದು ಹಚ್ಕೊಳ್ಳೋದ್ರಿಂದ ಒಂದು 15-20 ಬಾರಿ ಹಚ್ಚುವಷ್ಟರಲ್ಲಿ ಕಣ್ಣು ಬಹಳ ಕಾಂತಿಯುತವಾಗಿ ಕಾಣಿಸಲಿಕ್ಕೆ ಶುರು ಮಾಡುತ್ತೆ. ಜೊತೆಗೆ ನಿಮಗೆ ಇದು ಕಷ್ಟ ಅನಿಸಿದರೆ ಹೂ ಒಣಗೊನೆ ಅಂತ 18 ರೀತಿ ಒಣಗೊನೆ ಸೊಪ್ಪಿದೆ. ತಾವು ಹೂವನಗೊನೆ ಸೊಪ್ಪು ಅಲ್ಲೆಲ್ಲ ಪಾಂಡುಪುರ ಆ ಭಾಗದಲ್ಲೆಲ್ಲ ಬೇಕಾದಷ್ಟು ಸಿಗುತ್ತಮ್ಮ. ಹೂವನಗೊನೆ ಸೊಪ್ಪಿನ ಬೇರನ್ನ ಅಂಜನಾದ ರೂಪದಲ್ಲಿ ನೀವು ಕಣ್ಣಿಗೆ ಕಾಡಿಗೆ ಹಚ್ಚುತ್ತಾ ಇದ್ರೆ ಹೆಣ್ಮಕ್ಳು ಈಗೆಲ್ಲ ಪಾಶ್ಚಾತ್ಯ ಕಂಪನಿಗಳು ಬಿಟ್ಟಿದೆ ಅದನ್ನು ಬೆಳ್ಕೊಳ್ತಾರೆ. ಆದರೆ ಮೊದಲು ನಂದಿ ಬಟ್ಲುವಿನಲ್ಲಿ ಮತ್ತೆ ಏನು ಒಣಗೊನೆ ಸೊಪ್ಪಿನ ಹೂವನಗೊನೆ ಸೊಪ್ಪಿನಲ್ಲಿ ಕಾಡಿಗೆ ಮಾಡಿಕೊಂಡು ಹಚ್ಚುತ್ತಾ ಇದ್ರು. ಕಣ್ಣಿನ ಪೊರೆ ಆಗಲಿ ಕಣ್ಣಿನ ಸಮಸ್ಯೆಯಲ್ಲಿ ಬರ್ತಿರಲಿಲ್ಲ. ಸಾಧ್ಯವಾದರೆ ಹೂವನಗೊನೆ ಸೊಪ್ಪು ಅದು ಮತ್ತೆ ಹೂವನಗೊನೆ ಸೊಪ್ಪಿಗಿಂತ ಎಲ್ಲ ಥರದ ಒಣಗೊನೆ ಸೊಪ್ಪನ್ನು ಸಹ ತಿನ್ನಬಹುದು, ಆಹಾರವಾಗಿ ಬಳಸ್ಕೊಳ್ಬಹುದು. ನಿಮಗೆ ಒಳ್ಳೇದಾಗ್ಲಮ್ಮ. ಧನ್ಯವಾದಗಳು, ಧನ್ಯವಾದಗಳು ಮೇಡಮ್. ಗುರುಜಿ, ಇವಾಗ ನಾವು ಮಾತಾಡ್ತಾ ಇದ್ವಿ, ಈಗ ನಾನು ನಿಮ್ಮನ್ನು ಒಂದು ಪ್ರಶ್ನೆ ಕೇಳಿದೆ, ಒಂದು ಕಲ್ಲಂಗಡಿ ಹಣ್ಣು ಮತ್ತೆ ಪರಂಗಿ ಹಣ್ಣು ಕಬ್ಬಿನ ಹಾಲು ಈ ಎಳ್ನೀರು ಹಿಂಗೆ ಹೇಳ್ತಾ ಇದ್ರಿ, ಈ ಒಂದು ಎಳ್ನೀರ್ ಬಗ್ಗೆ ನಾವು ಮಾತಾಡ್ತೀವಿ. ಖಂಡಿತವಾಗಿ ಪಂಚರಸಗಳು ಅಂತ ಇದು ಎಲ್ಲರೂ ಎಲ್ಲ ಕಾಲದಲ್ಲೂ ಎಲ್ಲ ಸಮಯದಲ್ಲೂ ಕುಡಿಬೇಕಾದದ್ದು. ಪಂಚರಸಗಳಂದ್ರೆ ಬಹುತೇಕ ನಿಮ್ಗೆ ಕೇಳಿದ್ರೆ ಯಾವುದು ಅಂತ ಗೊತ್ತಿಲ್ಲ. ಹೌದು, 5 ರಸಗಳು ಗೊತ್ತಿಲ್ಲ. ಅಂದ್ರೆ ಏನಾಗಿದೆ ಅಂದ್ರೆ ಮಕ್ಕಳು ಓದ್ತಾ ಇದ್ದಾರೆ, ಚೆನ್ನಾಗಿ ವಿದ್ಯಾವಂತರಾಗ್ತಾ ಇದ್ದಾರೆ. ವಿದ್ಯಾವಂತರ ಆಗೋ ಜೊತೆಗೆ ಬದುಕಿನಲ್ಲಿ ಏನನ್ನ ಕಲಿಸ್ಬೇಕಾಗಿತ್ತು, ಏನನ್ನ ತಿಳ್ಕೊಬೇಕಾಗಿತ್ತು ಅದನ್ನ ತಿಳ್ಕೊತಾ ಇಲ್ಲ. ಒಂದು ಅಕ್ಷರ ಬಿಟ್ಟರೆ ಇನ್ನೇನನ್ನು ಕಲಿತಾ ಇಲ್ಲ. ಮತ್ತೆ ಮೊಬೈಲ್ ಬಳಕೆಯನ್ನ ಅತಿಯಾಗಿ ಬಳಸ್ತಾ ಇದ್ದಾರೆ. ಅದರ ನೆಟ್ಟಲ್ಲಿ ಎಲ್ಲ ಸಿಗತ್ತೆ ಅಂತ, ಮತ್ತೆ ಗೂಗಲ್ಗಾಗಿ ಹುಡುಕ್ಬಿಟ್ರೆ ಏನು ಗೂಬೆನು ಸಿಗಲ್ಲ ಅದರಲ್ಲಿ, ಅದರಲ್ಲಿ ಎಲ್ಲ ಸಿಕ್ಕುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಗುರುವಿಗೆ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಗುತಿ ಪರಿಪರಿ ಶಾಸ್ತ್ರ ಓದಿದರೆ ಏನು ವ್ಯರ್ಥವಾಗಿತ್ತು ಬಗುತಿ ಅಂತ. ಈ ಪಂಚರಸಗಳನ್ನ ನಾವು ತಿಳ್ಕೊಳ್ಬೇಕಾದ್ರೆ ಮೊದಲನೇ ರಸ ಹಾಲು. ತಾಯಿ ಎದೆಯಲ್ಲಾಗ್ಬೋದು ಅಥವಾ ಹಾಲಿನಿಂದ ಪ್ರಾರಂಭ ಆಗುತ್ತೆ ನಮ್ಮ ಜೀವನ. ಹಾಲು ಅದಾದ ನಂತರ ಎರಡನೇ ರಸ ನೀರು, ಮೂರನೇ ರಸ ಎಳನೀರು, ನಾಲ್ಕನೇ ರಸ ಕಬ್ಬಿನ ಹಾಲು, ಐದನೇ ರಸ ಮಜ್ಜಿಗೆ. ಇವೈದನ್ನ ಎಲ್ಲರೂ ಎಲ್ಲ ಕಾಲದಲ್ಲೂ ಎಲ್ಲ ಸಮಯದಲ್ಲಿ ಎಲ್ಲ ರೋಗಿಗಳು ರೋಗ ಇಲ್ಲದವರು ಎಲ್ಲರೂ ಸರ್ವರು ಕುಡಿಬೇಕಾಗ್ತದೆ. ಹಲೋ, ಹಲೋ, ನಮಸ್ತೆ ಮೇಡಮ್. ನಮಸ್ಕಾರ ಮೇಡಮ್, ನಿಮ್ಮ ಹೆಸರು? ಸಿರಿ ಅಂತ. ಕಾಲ್ ಮಾಡ್ತಿರೋದು ಮೈಸೂರಿಂದ. ಮೈಸೂರಿಂದ ನಿಮ್ ನೇಮ್ ಹೇಳಿ ಮೇಡಮ್. ಸಿರಿ ಅಂತ. ಸಿರಿ, ಸ್ವಲ್ಪ ಜೋರಾಗಿ ಮಾತಾಡ್ತೀರಾ ಸಿರಿ ಅವರೇ? ಹಾ ಸರಿ, ಕೇಳಿಸ್ತಿದ್ಯಾ ಇವಾಗ? ಕೇಳಿಸ್ತಿದೆ. ಗುರುಜಿ ಇದಾರೆ, ನಿಮ್ಮ ಪ್ರಶ್ನೆ ಏನಿದ್ರು ಕೇಳಿ. ನಮಸ್ತೆ ಗುರುಜಿ. ಹೇಳಿಮ್ಮ, ನಿಮ್ಮ ಸಮಸ್ಯೆ ಏನ್ ಕೇಳಿಮ್ಮ? ಗುರುಜಿ, ಅವಾಗವಾಗ ತಲೆನೋವು ಬರ್ತಾ ಇರತ್ತೆ. ತಲೆನೋವು ನೀವು ಓದ್ತಾ ಇದ್ದೀರಾ ಅಥವಾ ಓದ್ ಬಿಟ್ಟಿದ್ದೀರಾ ಅಥವಾ ಮನೇಲಿ ಇದ್ದೀರಾ, ಏನ್ ಮಾಡ್ಕೊಂಡಿರ್ತಾವು? ಎಜುಕೇಶನ್ ಮಾಡ್ತಾ ಇದ್ದೆ, ಇವಾಗ ಕಂಪ್ಲೀಟ್ ಆಗಿದೆ. ಇಂಜಿನಿಯರಿಂಗ್ ಮಾಡಿದ್ದೀನಿ. ಓಕೆ. ಹಲವಾರು ಕಾರಣದಿಂದ ತಲೆನೋವು ಬರುತ್ತೆ. ಒಂದು ಟೆನ್ಷನ್ ಆದ್ರೆ ಬರುತ್ತೆ, ಎರಡನೇದು ಪಿತ್ತ ಜಾಸ್ತಿ ಆದ್ರೆ ಬರುತ್ತೆ, ಮೂರನೇದು ಗ್ಯಾಸ್ಟ್ರಿಕ್ ಆದ್ರೂ ಬರುತ್ತೆ, ನಾಲ್ಕನೇದು ಕೆಲವು ವಿಷಯಗಳನ್ನ ಕೇಳಿದ್ರೆ ಕಿರಿಕಿರಿ ಆದ್ರೂ ಬರುತ್ತೆ. ತಲೆನೋವು ಹಲವಾರು ಕಾರಣದಿಂದ ಬರುತ್ತೆ. ಶೀತದ ವ್ಯಾಧಿ ಇರೋರಿಗೂ ತಲೆನೋವು ಬರುತ್ತೆ. ಜೊತೆಗೆ ಇದನ್ನ ಸುಲಭವಾಗಿ ಹೋಗಿಸ್ಕೊಳ್ಳಿಕ್ಕೆ ಒಂದು ಕಾಶ್ಮೀರಿ ಮರ ಅಂತ ಎಲ್ಲ ಕಡೆ ಸಿಗುತ್ತೆ, ಇಲ್ಲಾಂದ್ರೆ ಸಹದೇವಿ ಗಿಡ ಅಂತ.
ಸಹದೇವಿ ಗಿಡ ಎಲ್ಲಾ ಕಡೆ ಜಮೀನುಗಳಲ್ಲೆಲ್ಲ ಸಿಗುವಂಥದ್ದು, ಇದು ಅರ್ಥ ಆಗಲೇ ಇಲ್ಲ ನನಗೆ, ಸಹದೇವಿ ಗಿಡ ಗೊತ್ತಿಲ್ಲ, ಇದೆಲ್ಲ ಗೊತ್ತಿಲ್ಲ ಅನ್ನೋದಾದರೆ, ಸುಲಭ ಸರಳವಾದದ್ದು ಗರಿಕೆ ಹುಲ್ಲು. ಗರಿಕೆ ಹುಲ್ಲನ್ನು ತಂದು ಕುಟ್ಕೋಬೇಕು, ಅದರ ರಸ ತೆಗೆದುಕೊಳ್ಬೇಕು. ಆ ರಸವನ್ನು ನಾಲ್ಕು ಅನಿಯಷ್ಟು ಮೂಗಿಗೆ ಹಾಕಿಕೊಳ್ಳುವುದರಿಂದ 7 ದಿವಸಗಳ ಕಾಲ ಮೂಗಿನಲ್ಲಿ, ಕಣ್ಣಿನಲ್ಲಿ, ಕಿವಿಗಳಲ್ಲಿ ನೋವುಗಳು ಅಥವಾ ಬಾಧೆಗಳು ಏನೇ ಇರಲಿ ಶಾಶ್ವತವಾಗಿ ದೂರ ಆಗುತ್ತೆ. ಮೈಗ್ರೇನ್ ತಲೆನೋವು ದೂರ ಆಗುತ್ತೆ. ಒಂದು ರೀತಿ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳಿಲ್ಲದ ಗರಕೆ ಹುಲ್ಲು ಬಹಳ ಸರ್ವಶ್ರೇಷ್ಠ ನಿಮಗೆ. ಇದನ್ನು ಸಾಧ್ಯವಾದಷ್ಟು ಚೆನ್ನಾಗಿ ಶುದ್ಧವಾಗಿ ತೊಳೆದು ಅದನ್ನು ಕುಟ್ಕೊಂಡು ರಸ ಹಿಂಡ್ಕೊಂಡು ನಾಲ್ಕು ಡ್ರಾಪ್ಸು 4 ಅನಿಗಳಷ್ಟು ಮೂಗಿಗೆ ಹಾಕೊಳ್ತಾ ಬನ್ನಿ. 7 ದಿವಸ ಸಂಪೂರ್ಣವಾಗಿ ಕಫ ಕಟ್ಕೊಂಡಿದ್ರು ಸಹಿತ ನಿಮ್ಮ ತಲೆನೋವು ದೂರ ಆಗುತ್ತೆ. ಇತ್ತೀಚಿನ ಫ್ಯಾಷನ್, ಹೆಣ್ಮಕ್ಳು ಅಥವಾ ಪುರುಷರಾಗ್ಬೋದು ಕಾಲೇಜ್ಗೆ ಹೋಗ್ತಾ ಇದ್ದಾರೆ ಅಂದರೆ ಸಖತ್ ಬುದ್ಧಿವಂತರಾಗಿರ್ತಾರೆ ಅಂತ ತಿಳ್ಕೊಂಡಿರ್ತಾರೆ. ಹೆಡ್ ಫೋನ್, ಏರ್ ಫೋನ್, ಇದು ದಡ್ಡತನದ ಪರಮಾವಧಿ. ಇದು ಬಹುತೇಕ ತಮ್ಮ ಮೆಮೊರಿಯನ್ನು ಕಳ್ಕೊಳ್ಳುವಂಥದ್ದು, ತಲೆನೋವು ಬರುವಂಥದ್ದು, ಅತಿ ಹೆಚ್ಚು ಸ್ಮಾರ್ಟ್ ಫೋನ್ನ ಬಳಸೋದ್ರಿಂದನೂ ಕೂಡ ತಲೆನೋವು ಅತಿಯಾಗಿ ಬರುತ್ತೆ. ಈ ಚಿಕಿತ್ಸೆಯನ್ನು ಮಾಡ್ಕೊಳ್ಳಿ ಮಾ, ಒಳ್ಳೇದಾಗಲಿ ತಮಗೆ. ಧನ್ಯವಾದ ಸಿರಿಯವರೇ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಗುರುಜಿ, ಈಗ ಒಂದು ನಾವು ವಿರಾಮವನ್ನು ತೆಗೆದುಕೊಂಡ್ಬಿಡೋಣ. ವೀಕ್ಷಕರೇ, ಆಯುರ್ವೇದ ದರ್ಶನ ಕಾರ್ಯಕ್ರಮದಲ್ಲಿ ಈಗ ಸಣ್ಣದೊಂದು ವಿರಾಮ. ಜಗದ ಹಸಿವನ್ನು ನೀಗಿದ ರೈತ, ನೇಣಿಗೆ ಕೊರಳನ್ನು ಒಡ್ಡಿದನ್ಯಾಕೋ, ದಿನವಿಡೀ ದುಡಿದರೂ ತೀರದ ಸಾಲಕ್ಕೆ ನೆಮ್ಮದಿಯನ್ನು ಪಣ ಒಡ್ಡಿದ ಪರಿ, ಹಸಿರಿನ ಕ್ರಾಂತಿಯ ಹರಿಕಾರನಿವ, ಬೇಯುತ್ತಿರುವ ಬೇಗೆಯಲ್ಲಿ ದೇಶಕ್ಕೆ ಅನ್ನ ಬದುಕಿನ ಬಣ್ಣ, ಜೀವಿಸಲಾಗದೆ ಸೋತಿಹನು, ರೈತನ ಹತ್ಯೆಗೆ ನಾವೇ ಕಾರಣ, ತುಂಬುವ ಅವರಿಗೆ ಆತ್ಮವಿಶ್ವಾಸ, ಅನ್ನದಾತರೆ ನಾವು ನಿಮ್ಮ ಜೊತೆಗಿದ್ದೇವೆ. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ವಿರಾಮದ ನಂತರ ಆಯುರ್ವೇದ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ. ಗುರುಜಿ, ಇವಾಗ ನಾವು ಮಾತಾಡ್ತಾ ಇದ್ವಿ, ಲಕ್ಷ್ಮಣನ ಜೀವವನ್ನು ಉಳಿಸೋದಕ್ಕೆ ಹನುಮಂತ ಪರ್ವತವನ್ನೇ ತೆಗೆದುಕೊಂಡು ಬಂದರು. ಅಲ್ಲಿರ್ತಕ್ಕಂತಹ ಗಿಡಮೂಲಿಕೆಯನ್ನು ತೆಗೆದುಕೊಂಡು ಲಕ್ಷ್ಮಣನ ಜೀವನೇ ಉಳಿತು. ಈ ಒಂದು ಆಯುರ್ವೇದದಲ್ಲಿ ಲಕ್ಷ್ಮಣನ ಜೀವನೇ ಉಳಿದಿದೆ ಅಂತಂದರೆ ಇನ್ನು ನಮ್ಮ ಜನರ ಸಮಸ್ಯೆಗೆ ಪರಿಹಾರ ಸಿಕ್ಕೇ ಸಿಗುತ್ತೆ, ಇದರ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಕೊಡ್ತೀರಾ? ಒಂದು ಏನಾಗ್ತಾ ಇದೆ ಅಂದರೆ, ನಗರೀಕರಣ ಆದಂತೆಲ್ಲ ಆಧುನಿಕತೆ ಹೆಚ್ಚಿದೆ ಅಂತ ಅಂದ್ಕೊಂಡು ಆಧುನಿಕತೆಯ ಅಬ್ಬರದಲ್ಲಿ ಮುಂದುವರ್ಸೋಣ. ಹಲೋ ಹಲೋ, ನಮಸ್ತೆ ಅಮ್ಮ. ಹಲೋ ಹಲೋ, ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ತಮ್ಮ ಹೆಸರು ಅಮ್ಮ? ಪುಷ್ಪಲತಾ ಅಂತ. ಪುಷ್ಪಲತಾ ಅವರೇ, ಗುರುಜಿ ಇದ್ದಾರೆ, ಮಾತಾಡಿ. ಹೇಳಿಮ್ಮ ಪುಷ್ಪಲತಾ ಅವರೇ, ನಿಮ್ಮ ಸಮಸ್ಯೆ ಏನಿದೆ? ತಲೆನೋವಿದ್ಯಾ? ನಿಮ್ದು ಯಾವೂರು ಅಂತ ಹೇಳಿದ್ರಿ? ಮಂಡ್ಯ. ಮಂಡ್ಯ. ನಿಮಗೆ ಬಹುತೇಕ ಗಿಡಗಳೇನಾದ್ರೂ ಪರಿಚಯ ಇದೆ ನಿಸರ್ಗದಲ್ಲಿ? ಯಾವ್ಯಾವ್ದಾದ್ರು ಒಂದು ಗಿಡ ಇದ್ರೆ, ಪರಿಚಯ ಇದ್ರೆ ಹೇಳ್ಬಿಡಿ, ಆ ಗಿಡದಲ್ಲೇ ನಿಮಗೆ ಹೆಸರು ಹೇಳ್ತೀನಿ. ನಿಸರ್ಗದಲ್ಲಿ ಬಹಳಷ್ಟು ಗಿಡಗಳಿದಾವೆ, ಔಷಧವನ್ನ ಮನೆಯಲ್ಲೇ ಮಾಡ್ಕೊಳ್ಬಹುದು ಸುಲಭವಾಗಿ. ನಿಮಗೆ ಅಕಸ್ಮಾತ್ ಗಿಡ ಪರಿಚಯ ಇದೆ ಅಂದ್ರೆ, ಒಂದ್ ರೀತಿ ಕಣ್ಣಿನ ಸುತ್ತ ಕಪ್ಪಿದೆ ಅನ್ನೋದಾದ್ರೆ, ಒಂದೊನೆ ಸೊಪ್ಪು ಅದರಲ್ಲೂ ಕೂಡ ಹೂವು ಅನ್ಗೊನೆ ಇದೆಯಲ್ಲ, ಅದನ್ನ ಬೇರ್ ಸಮೇತ ಕಿತ್ಕೊ ಬನ್ನಿ. ಬೇರ್ ಸಮೇತ ಕಿತ್ಕೊ ಬಂದು ಅದು ಈ ಹೂವನಗೊನೆ ಅಂದ್ರೆ ನಿಮ್ಗೆ ಗುರುತಿಸ್ಕೊಂಡಿದ್ರೆ ಸಾಕು ಅಷ್ಟೇ. ಅದನ್ನ ಪಲ್ಯ ಮಾಡಿ ತಿನ್ನುವುದರಿಂದ ಸಹ ತಲೆನೋವು ದೂರ ಆಗ್ತದೆ. ಜೊತೆಗೆ ಅದನ್ನೇನಾದ್ರೂ ನೀವು ಹರಿದು ಬಿಟ್ಟು ಹಾಗೇನೆ ರಸವನ್ನ ಹಣೆಯ ಮೇಲೆ, ಇದೆಯಲ್ಲ ಪರಂಗಿ ಎಲೆ ಅಥವಾ ಅರಳೆಲೆ, ಎರಡರಲ್ಲಿ ಯಾವ್ದಾದ್ರು ಆಗುತ್ತೆ. ಅರಳೆಲೆ ಅಂದ್ರೆ ಔಡ್ಲೆ ಎಲೆ, ಗೊತ್ತಿದ್ಯಲ್ಲ, ಗೊತ್ತಾಗ್ತಾ ಇದೆಯಾ ಹೆಸರು ಔಡ್ಲೆ ಎಲೆ ಅನ್ನೋದು? ಹಲೋ ಕೇಳಿಸ್ಕೊಳ್ಳಿ ಅಮ್ಮ. ಕೇಳಿಸ್ತಿದ್ಯಾ?
ಡಿಸ್ಟರ್ಬೆನ್ಸ್ ಇದ್ರೆ ಸ್ವಲ್ಪ ನಿಮ್ಮ ಟಿವಿ ವಾಲ್ಯೂಮ್ ಅನ್ನ ಕಮ್ಮಿ ಮಾಡಿ ಮಾತಾಡ್ತೀರಾ? ನೀವೊಂದು ಕೆಲಸ ಮಾಡಿಮ್ಮ, ನೀವು ಕರೆ ಕಟ್ ಮಾಡಿಬಿಡಿ, ಕರೆ ಕಟ್ ಮಾಡಿಮ್ಮ, ಕರೆ ಕಟ್ ಮಾಡಿಬಿಟ್ಟು ಟಿವಿನ ನೋಡ್ಕೊಂಡು ಟಿವಿನ ನೋಡಿ ಕೇಳಿಸ್ಕೊಳ್ಳಿ, ನಾನು ಅಲ್ಲೇ ಉತ್ತರ ಹೇಳ್ತೀನಿ. ನೀವು ಟಿವಿ ನೋಡಿಮ್ಮ ಕಟ್ ಮಾಡಿಬಿಟ್ಟು, ನಿಮಗೆ ಉತ್ತರವನ್ನ ಪೂರ್ಣ ಹೇಳ್ತೀನಿ. ಆಗ್ಬೋದಾ? ಹಲೋ ಪುಷ್ಪಲತಾ ಅವರೇ, ಕರೆ ಕಟ್ ಮಾಡಿದ್ದಾರೆ ನೋಡಿ. ಅವರಿಗೆ ತಲೆನೋವು ಬಂದಿದೆ. ತಲೆನೋವಿಗೆ ಸುಲಭವಾಗಿ, ತಲೆನೋವು ಹಲವಾರು ಕಾರಣದಿಂದ ಬರುತ್ತೆ ಅಂತ ಹೇಳಿದೀವಿ. ಒಣಗೊನೆ ಸೊಪ್ಪಿದೆಯಲ್ಲ, ಹೂವನಗೊನೆ ಸೊಪ್ಪು, ಬಹುತೇಕ ಅದು ತಲೆನೋವು, ಪಿತ್ತವಿಕಾರ ಮತ್ತು ಈ ಅಸಿಡಿಟಿಯಿಂದ ಬರುವಂಥ ತಲೆನೋವನ್ನು ಕೂಡ ಶಾಶ್ವತವಾಗಿ ಕ್ಯೂರ್ ಮಾಡ್ತಕ್ಕಂಥದ್ದು. ಜೊತೆಗೆ ಆ ರಸವನ್ನು ತಂದು ಹರ್ಕೊಳ್ಬೇಕು, ಆ ಗಿಡವನ್ನು ತಂದು ಹರ್ಕೊಳ್ಬೇಕು, ರಸ ಮಾಡ್ಕೊಳ್ಬೇಕು. ರಸ ಮಾಡಿಕೊಂಡು ಔಡ್ಲೆ ಎಲೆ ಅಂತ, ಅರಳೆಲೆ ಅಥವಾ ಪರಂಗಿ ಎಲೆ, ಇದಕ್ಕೆ ಸವರ್ಬಿಟ್ಟು ಹಣೆ ಮೇಲೆ ಹಚ್ಚಿಕೊಳ್ಳುವುದರಿಂದ, ಹಣೆ ಮೇಲೆ ಅಂಟಿಸ್ಬಿಟ್ಟು 10 ನಿಮಿಷ ಮಲ್ಲಿಕೊಳ್ಳುವುದರಿಂದನೇ ಶಾಶ್ವತವಾಗಿ ತಲೆನೋವು ಬರದಂತೆ ದೂರ ಆಗ್ತದೆ. ಇನ್ನು ನಮಗೆ ಕಷ್ಟ ಅನಿಸುತ್ತೆ, ಹೂವನಗೊನೆ ಸೊಪ್ಪು ಗುರುತಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ನಮ್ಮ ಕೈಲಿ ಅಂದಾಗ, ಸುಲಭ ಸರಳ ಎನ್ನುವಂತೆ ಬಾಯಿ ಬಸಳೆ ಸೊಪ್ಪು ಅಂತ, ಬಸಳೆ ಸೊಪ್ಪು ಅಂತ ಕರೀತಾರೆ. ಅದರಲ್ಲಿ ಕೆಂಪು ಬಸಳೆ ಮತ್ತು ಏನು ಹಸಿರು ಬಣ್ಣದಿರುತ್ತೆ, ಅದು ಕೆಂಪು ಬಸಳೆ ಸೊಪ್ಪು ಸಿಕ್ಕಿದರೆ ಭಾಳ ಶ್ರೇಷ್ಠವಾದದ್ದು. ಇದನ್ನು ಹಾಲಿನ ಜೊತೆ ಹಾಕಿ ಕಾಯಿಸ್ಬಿಡೋದು, ಕಾಯಿಸೋದು ಹಾಲೊಳಗಡೆಗೆ ಹಾಕ್ಬಿಡೋದು, ಎಲೆಗಳನ್ನು ಹಾಕ್ಬಿಟ್ಟು ಹಾಲನ್ನು ಕಾಯಿಸೋದು. ಕಾಯಿಸಿದ ಮೇಲೆ ಸ್ವಲ್ಪ ಎಲೆ, ಒಂದು ಎಲೆ ಎತ್ಕೊಂಡು ಅದನ್ನು ಬೆಚ್ಚಗಿದ್ದಾಗ ಹಣೆ ಮೇಲೆ ಅಂಟಿಸುವುದರಿಂದ, ಹಣೆ ಮೇಲೆ ಇಟ್ಕೊಳ್ಳುವುದರಿಂದನೇ ಪಿತ್ತವಿಕಾರದಿಂದ ತಲೆನೋವಾಗಿರಲಿ ಅಥವಾ ಬೇರೆ ಕಾರಣದಿಂದ ಯಾವುದೇ ರೀತಿಯಲ್ಲಿ ತಲೆನೋವು ಬಂದಿದ್ರೆ ತಲೆನೋವು ನಿವಾರಣೆ ಆಗ್ತಾ ಬರುತ್ತೆ. ಇದಕ್ಕೆ ಏನು ಮಾಡ್ತಾರೆ ಅಂದರೆ, ತಲೆನೋವು ಬಂದಾಗ ಒಂದು ಮಾತ್ರೆ ತೆಗೆದುಕೊಳ್ಳೋದು, ತಲೆನೋವು ಬಂದಾಗ ಏನೇನೋ ಹಚ್ಕೊಳ್ಳೋದು, ತಲೆನೋವಿನಿಂದ ಹಲವಾರು ಕಾರಣಗಳಿಂದ ಏನು ಮಾಡ್ತಾರೆ, ತಲೆನೋವು ತಲೆನೋವು ಅಂದ್ಕೊಂಡು ಹಲವಾರು ಥರದ ಚಿಕಿತ್ಸೆ ಮಾಡಿಕೊಂಡು ಅಡ್ಡ ಪರಿಣಾಮಗಳಾಗಿ ಅದು ತಲೆನೋವಿಗೆ ಯಾವುದೇ ಔಷಧಿ ಕೊಟ್ಟರು ಕೂಡ ಸಮನ ಆಗದೇ ಇರೋ ರೀತಿಗೆ ಬಂದ್ಬಿಟ್ಟಿರ್ತಾರೆ. ತಲೆನೋವು ಬಹುತೇಕ ನಗದ್ರೆ ಕೆಲವ್ರಿಗೆ ಬಂದ್ಬಿಡತ್ತೆ, ಕೆಲವರಿಗೆ ಪ್ರಯಾಣ ಮಾಡಿದ್ರೆ ತಲೆನೋವು ಬರುತ್ತೆ, ಕೆಲವರಿಗೆ ಶಬ್ದ ಮಾಲಿನ್ಯ ಅಂದರೆ ಆಗುವುದಿಲ್ಲ. ಅಂದಾಗ ಇದಕ್ಕೆ 10 ನಿಮಿಷ ಧ್ಯಾನ ಮಾಡುವುದರಿಂದ 1 ಗಂಟೆ 2 ಗಂಟೆ ಏನಾಗ್ತದೆ, ನಿದ್ರೆನೂ ಕೂಡ ಅನಿದ್ರೆ ನಿದ್ರಾಹೀನತೆಯೂ ದೂರ ಆಗ್ತದೆ, ಮತ್ತು ತಲೆನೋವಿನಿಂದ ವಿಮುಕ್ತಿ ಹೊಂದ್ಬೋದು. ಒಂದು ರೀತಿ ತಲೆನೋವು ಅಂದಾಗ ಈ ಭಾಗದಲ್ಲಿ ಅಥವಾ ಅರ್ಧ ತಲೆನೋವು ಈ ಭಾಗದಲ್ಲಿ, ಕಣ್ಣಿನ ಉಬ್ಬಿನ ಮೇಲೆ ಹಲವಾರು ಥರದ್ದು ಬಂದಿರುತ್ತೆ. ಬಹುತೇಕ ಅವ್ರನ್ನ ನೋಡಿದರೆ ಅಕಸ್ಮಾತ್ ನಮ್ಮಲ್ಲಿ ಒಂದ್ಸಾರಿ ಬಂದು ಹೋಗಿದ್ರೆ ಅವರು ಅವರಿಗೆ ಶಾಶ್ವತವಾದ ಪರಿಹಾರನ್ನು ಕೂಡ ಹೇಳ್ಬೋದು. ಯಾಕೆಂದ್ರೆ ಅವರು ಗುರುತಿಸ್ಕೊಬಿಟ್ರೆ ಜನರು, ಔಷಧಗಳನ್ನು ಹೇಳಲಿಕ್ಕೆ ಸುಲಭ, ಗಿಡಗಳಾಗ್ಬೋದು ಅಥವಾ ನಿಸರ್ಗದ ಪರಿಚಯ ಇದ್ರೆ ನಮಗೆ ಶಾಶ್ವತವಾದಂತ ಪರಿಹಾರ ಹೇಳಲಿಕ್ಕೆ ಸುಲಭ ಆಗ್ತದೆ. ಪುಷ್ಪಲತಾ ಅವರೇ, ನಿಮ್ಮ ಸಮಸ್ಯೆಗೆ ಗುರುಜಿ ಪರಿಹಾರವನ್ನ ನೀಡಿದ್ದಾರೆ. ಗುರುಜಿ, ಇವಾಗ ನಾವು ಮಾತಾಡ್ತಾ ಇದ್ವಿ ಲಕ್ಷ್ಮಣನ ಪ್ರಾಣನೇ ಉಳಿತು ಒಂದು ಆಯುರ್ವೇದದಲ್ಲಿ ಅಂತ, ನಾನು ನಿಮ್ಮನ್ನು ಕೇಳಿದೆ. ಇದರಿಂದ ಮನುಷ್ಯರಿಗೆ ಎಷ್ಟು ಉಪಯೋಗ ಆಗುತ್ತೆ ಅಂತಲೂ ಕೂಡ ನಾನು ಕೇಳ್ತಾ ಇದ್ದೆ, ಅದರ ಬಗ್ಗೆ ವಿವರಣೆಯನ್ನ ಕೊಡಿ ಅಂತ ಕೇಳಿದೆ. ನೋಡಿ, ನಾವು ಆಧುನಿಕ ಹೆಚ್ಚಿದಂತೆಲ್ಲ, ಮತ್ತೆ ನಾವು ವಿದ್ಯಾವಂತರಾಗ್ಬಿಟ್ಟಿದ್ದೀವಿ, ನಾವು ತುಂಬಾ ಜ್ಞಾನಿಗಳು ಅಂದ್ಕೊಂಡೆಂತೆಲ್ಲ ಏನಾಗಿದೆ ಅಂದ್ರೆ, ಈ ಹಿಂದೆ ಮಾಡಿದ ಸಾಧನೆಯಲ್ಲಿ ಈ ಹಿಂದೆ ಮಾಡಿಟ್ಟಿದ್ದಂಥ ಏನು ಆವಿಷ್ಕಾರಗಳಿದೆ ಅದರಲ್ಲಿ ಒಂದು ಕೂದಲಷ್ಟು ಕೂಡ ಇನ್ನೂ ಕಲೀಲಿಕ್ಕಾಗಲಿಲ್ಲ ನಮ್ಮ ಕೈಲಿ. ಧನ್ವಂತ್ರಿ ಮಹರ್ಷಿ, ಸುಶ್ರುತ ಮಹರ್ಷಿ, ಮತ್ತು ಚರಕ ಮಹರ್ಷಿ, ಹಾಗೆ ಇನ್ನೂ ಹೋಗ್ತಾ ಹೋದರೆ ಸಾಕಷ್ಟು ಋಷಿ ಮುನಿಗಳು ನಮಗೆಲ್ಲ ಕೊಡುಗೆನೂ ಕೊಟ್ಟಿದ್ದಾರೆ. ಮತ್ತು ಪಂಡಿತರುಗಳು, ಮತ್ತು ಹಳ್ಳಿಗಳಲ್ಲಿ ನಾಟಿ ವೈದ್ಯರು ಇರ್ತಾ ಇದ್ರು, ನಾಟಿ ವೈದ್ಯರುಗಳು ಅವರೇನು ಮಾಡ್ತಾಯಿದ್ರು ಅಂದರೆ, ಉಚಿತವಾಗಿ ಎಲ್ಲರಿಗೂ ಎಂಥದ್ದೇ ಸಮಸ್ಯೆ ಇರಲಿ ಅಂಥವರಿಗೆ ಪರಿಹಾರವನ್ನು ಕೂಡ ಸೂಚಿಸ್ತಾ ಇದ್ರು. ಆದರೆ ಕೆಲವೊಂದು ಏನಾಯಿತು, ಆಧುನಿಕತೆ ಹೆಚ್ಚಿದಂತೆಲ್ಲ ಅದನ್ನು ಬಿಡ್ತಾ ಬಂದರು, ನಿರ್ಲಕ್ಷ್ಯ ಮಾಡಿದ್ರು. ಒಂದು ರೀತಿ ಇತ್ತೀಚಿನ ದಿನಗಳಲ್ಲಿ ನೋಡಿದಾಗ ಸೂಲಗಿತ್ತಿಯರು, ಬಹುತೇಕ 10 ಮಕ್ಕಳು 15 ಮಕ್ಕಳನ್ನು ಇರ್ತಾ ಇದ್ದಂಥ ಜನಗಳಿಗೆ ಸುಲಭವಾಗಿ ಹೆರಿಗೆ ಮಾಡ್ತಾ ಇದ್ರು. ಈಗ ಹೊಟ್ಟೆ ಕುಯ್ಸ್ಕೊಂಡು ಹಲವಾರು ರೀತಿಯಲ್ಲಿ ಸಂಕಷ್ಟಕ್ಕೊಳಗಾಗಿ ಹೊಟ್ಟೆನೂ ಉಬ್ಬರ ಮಾಡಿಕೊಂಡಿದ್ದಾರೆ ಅಂದರೆ, ಸುಲಭವಾಗಿ ಆಯುರ್ವೇದ ಎಷ್ಟು ನೆರವಿಗೆ ಬರುತ್ತೆ ಅಂತ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಕರಡಿ ಕಣ್ಣಿನ ಗಿಡ ಅಂತ, ಕರಡಿ ಕಣ್ಣಿನ ಗಿಡ ಒಂದು ಔಷಧ. ಅದು ಎಷ್ಟು ರಾಮಬಾಣ ಅಂದರೆ, ಕರಡಿ ಕಣ್ಣಿನ ಬೇರು ಒಂದು ರೀತಿ ಗೆಡ್ಡೆ ಥರ ಸಿಗುತ್ತೆ ಅದು, ಆ ಗೆಡ್ಡೆನ ತಂದು ಸಣ್ಣಾಗಿ ತುಂಡುಗಳನ್ನು ಮಾಡಿಕೊಂಡು ಹರಿದು ಬಿಡೋದು, ಜಜ್ಜಿಕೊಳ್ಳೋದು ಚೆನ್ನಾಗಿ, ಆಲೂಗೆಡ್ಡೆ ಥರ ಇರುತ್ತೆ ಅದು. ಅದರ ರಸವನ್ನು ಉತ್ತದ ಮಣ್ಣು, ಉತ್ತ ಇರುತ್ತಲ್ಲ ಅದರ ಮಣ್ಣಿನ ಜೊತೆ ಅಂಗೈ ಅಂಗಾಲಿಗೆ ಹಚ್ಚುವುದರಿಂದ ಬಹುತೇಕ ಮಗು ಅಡ್ಡ ತಿರುಗಿಬಿಟ್ಟಿದೆ, ನಾರ್ಮಲ್ ಡೆಲಿವರಿ ಆಗೋದೇ ಇಲ್ಲ, ನೀರೆಲ್ಲ ಹೊರಟೋಗಿದೆ,
ಮತ್ತೆ ಈ ಮಗು ನಾರ್ಮಲ್ ಡೆಲಿವರಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದಂತ ಆ ತರದ ವ್ಯಕ್ತಿಗಳಿಗೆ ಆ ತರದ ಹೆಣ್ಣು ಮಗಳಿಗೆ ಸುಲಭವಾಗಿ ಹೆರಿಗೆ ಆಗುತ್ತೆ ಅಂದಾಗ ಇನ್ನೂ ಆಯುರ್ವೇದದಲ್ಲಿ ನಮ್ಮಂತ ಮತ್ತೆ ಈಗ ಬಂದು ಹೋಗಿರತಕ್ಕಂತ ಇನ್ನು ಸಾವಿರಾರು ತಲೆಗಳು ಉಡ್ಲಿ ಆಯುರ್ವೇದ ಉಡ್ತಾನೆ ಇರುತ್ತೆ. ತನ್ನ ಶಕ್ತಿಯನ್ನ ತಾನು ಆಯುರ್ವೇದ ಕಾಪಾಡಿಕೊಂಡಿರುತ್ತೆ. ಜೊತೆಗೆ ಪ್ರತಿ ಗಿಡದಲ್ಲೂ ಕೆಲವೊಂದು ಪಾಶ್ಚಾತ್ಯ ಸಂಸ್ಕೃತಿಯಿಂದ ಬಂದಂತ ಗಿಡಗಳಿದೆ, ಪಾರ್ಥಿಯಂ ಗಿಡ ಈ ತರದ ಅಲ್ಲದ ಹೊರತುಪಡಿಸಿ 21 ಲಕ್ಷ ಸಸ್ಯವನಗಳಿದೆ. 21 ಲಕ್ಷ ಗಿಡಮೂಲಿಕೆಗಳಲ್ಲಿ 6,000 ಗಿಡ ಯೋಗ್ಯವಾದ ಗಿಡ ಔಷಧಗಳಿಗೆ ಅಂತ. 6,000 ಅಂದ್ರೆ ನಮಗಿರೋದು ಸಣ್ಣ ಪುಟ್ಟ ಒಂದಷ್ಟು ಕಾಯಿಲೆಗಳು ಅಂತ ಅಂದಾಗ ನಾವು ಸುಲಭವಾಗಿ ನಿಸರ್ಗವನ್ನ ಕಾಸಿಲ್ಲದೆ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ಬಳಸ್ಕೊಳ್ಬಹುದಾದ್ರೆ ಆಹಾರದಲ್ಲೇ ನಾವು ಔಷಧಗಳನ್ನ, ಆಹಾರದಲ್ಲೇ ಆಯುರ್ವೇದವನ್ನ, ಆಹಾರದಿಂದಲೇ ಆರೋಗ್ಯವನ್ನ ಕಾಪಾಡಿಕೊಳ್ಬಹುದು. ಜೊತೆಗೆ ಏನಂತೀರಾ ಅಂದ್ರೆ ಕೀರೆ ಸೊಪ್ಪು, ಅರವೆ ಸೊಪ್ಪು, ಮುಳ್ಳರವೆ ಸೊಪ್ಪು, ದೊಗಳಗೀರೆ ಸೊಪ್ಪು, ಅಣ್ಣೆ ಸೊಪ್ಪುಗೋದ್ರೆ ಪುಣ್ಯ ಮಾಡಿರ್ಬೇಕು ಅಂತ ಅಂದಾಗ ಆ ಪುಣ್ಯ ಎಷ್ಟರ ಮಟ್ಟಿಗೆ, ಅಣ್ಣೆ ಸೊಪ್ಪುಗೂ ಒಂದು ಪುಣ್ಯಕ್ಕೂ ಏನ್ ಸಂಬಂಧ ಇದನ್ನ ಕೇಳಿದ್ರೆ 100 ಜನರನ್ನ ಕೇಳ್ರಿ ನೀವು. ಹ್ಮ್, ಹೇಳ್ತಾ ಇದ್ರು ನಮ್ಮ ಅಜ್ಜಿ ತಾತನ ಕಾಲದಿಂದನು ಇದು ಇದೆ ವಾಡಿಕೆನಲ್ಲಿ, ಅಣ್ಣೆ ಸೊಪ್ಪು ಹೋದ್ರೆ ಪುಣ್ಯ ಮಾಡಿರ್ಬೇಕು ಅನ್ನೋದಿದೆ ಅಂತ. ನಿಮ್ಮನ್ನ ಕೇಳ್ತೀನಿ, ನೀವೀಗಾಗ್ಲೇ ಓದ್ತಾ ಇರತಕ್ಕಂತ ಹೆಣ್ಮಗಳು ಹೌದಲ್ವಾ, ಅದಕ್ಕೆ ಏನಾದ್ರೂ ಅರ್ಥ ಗೊತ್ತಿದೆಯಾ ನಿಮ್ಗೆ ಪುಣ್ಯ ಅಣ್ಣೆ ಸೊಪ್ಪು ಪುಣ್ಯಕ್ಕೂ ಏನ್ ಸಂಬಂಧ ಅಂತ? ಅಣ್ಣೆ ಸೊಪ್ಪು ಹೋದ್ರೆ ಪುಣ್ಯ ಇರ್ಬೇಕು ಅನ್ನೋ ಮಾತಿನ ಕೇಳಿದೀವಿ, ಆದ್ರೆ ಅಣ್ಣೆ ಸೊಪ್ಪಿಂದ ಏನ್ ಪುಣ್ಯ ಬರುತ್ತೆ ಅಂತ ಗೊತ್ತಿಲ್ಲ. ತುಂಬಾ ಜನರನ್ನ ಯಾರನ್ನಾದ್ರೂ ಕೇಳ್ರಿ, ಅಕಸ್ಮಾತ್ ಹೀಗೆ ಮಾತನಾಡ್ತಾ ಹೋದಾಗ ಕರೆ ಮಾಡಿ ಕೂಡ ತಿಳಿಸಿದ್ರು ಕೂಡ ನಿಜವಾಗಿ ಒಳ್ಳೆ ಬಹುಮಾನವನ್ನು ಸಹ ನಾನು ಕೊಡ್ತೀನಿ. ವೀಕ್ಷಕರೇ, ಗುರುಜಿ ಹೇಳ್ತಿದ್ದಾರೆ ಅಣ್ಣೆ ಸೊಪ್ಪಿಗೋದ್ರೂ ಪುಣ್ಯ ಬೇಕು ಅಂತ ಒಂದು ಮಾತಿದೆ. ಸೊ ಆ ಪುಣ್ಯ ಅಂತಂದ್ರೆ ಏನು ಅಂತ ಒಂದು ಕ್ವಶನ್ಗೆ ನೀವು ಉತ್ತರವನ್ನ ಕೊಟ್ರೆ ಗುರುಜಿ ಕಡೆಯಿಂದ ಬಹುಮಾನ ಕೂಡ ಇದೆ ನಿಮ್ಗೆ, ಕರೆ ಮಾಡಿದಾಗ ಉತ್ತರವನ್ನ ಹೇಳ್ಬಹುದು. ಜೊತೆಗೆ ಇನ್ನೊಂದು ವಿಶೇಷ ಅಂದ್ರೆ ನುಗ್ಗೆ ಸೊಪ್ಪು, ನುಗ್ಗೆ ಮರವನ್ನ ನಮ್ಮ ಬಹುತೇಕ ನಮ್ಮ ಜಿಲ್ಲೆನಲ್ಲಿ ಮತ್ತೆ ಹಳ್ಳಿ ವಾತಾವರಣಗಳಲ್ಲಿ ಮನೆ ಪಕ್ಕದಲ್ಲೇ ಬೆಳೀತಾ ಇರೋದು, ಮನೆ ಕಾಂಪೌಂಡ್ ಒಳಗಡೆ ಆಗ್ತಕ್ಕಂಥದ್ದು. ಎಲ್ಲಿ ಕೀರೆ ಸೊಪ್ಪು, ನುಗ್ಗೆ ಮರ, ಪಪ್ಪಾಯ ಮರ ಇರುತ್ತೋ ಆ ಮನೆಗಳಲ್ಲಿ ಪುರುಷತ್ವದ ಕೊರತೆ ಬರುವುದಿಲ್ಲ. ಮತ್ತೆ ಈ ಕೆಲವೊಂದು ಜನಾಂಗದವರು ಏನ್ ಮಾಡ್ತಾ ಇದ್ರೆ ಕೈ ಮಸ್ಕ್ಗಳನ್ನ ಕೈ ಮಸ್ಕು ಅಂತ ಮದ್ದೀಡ ಹಾಕ್ತಾರೆ. ಏನು ನಮ್ಮ ಮನೆಯಲ್ಲಿ ಏನಾದರೂ ನಾವು ನುಗ್ಗೆ ಸೊಪ್ಪನ್ನ ಬಳಸ್ತಾ ಇದ್ದೀವಿ, ನುಗ್ಗೆ ಸೊಪ್ಪಲ್ಲಿ ಪಲ್ಯಗಳು ಇತ್ಯಾದಿ ಖಾದ್ಯಗಳನ್ನ ಹಲವಾರು ತರದ ನಾವು ತಿಂಡಿ ತಿನಿಸುಗಳನ್ನ ಮಾಡ್ಕೊಂಡು ತಿಂತ ಇದೀವಿ ಅಂದ್ರೆ ಅವರಿಗೆ ಯಾವುದೇ ಕಾರಣಕ್ಕೂ ಈ ಮದ್ದೀಡ ಅನ್ನೋದು ಬರುವುದಿಲ್ಲ. ಒಂದು ವಿಷಯ ತಿಳ್ಕೊಳ್ಳಿ, ಮದ್ದೀಡ ಆಗ್ತಕ್ಕಂಥದ್ದು ಬಹುತೇಕ ಇಲ್ಲಿ ಕೆಲವು ಪ್ರದೇಶಗಳಲ್ಲಿದೆ, ಕೆಲವು ಏರಿಯಾಗಳಿದೆ ನಮ್ಮ ಮಂಡ್ಯದಲ್ಲೇ, ಅಲ್ಲಿ ಮದ್ದೀಡ್ ತೆಗೆಸ್ಕೊಳ್ಳೋಕೆ ಅಂತೇಳಿ ಬರ್ತಾರೆ. ಅವ್ನು ತಿಂದು ಇಂತಿಷ್ಟು ಅಂತ ಚಾರ್ಜನ್ ಮಾಡುವಂಥದ್ದು ಅದು ಕೆಲವರಿಗೆ ಮೀರಿ ಹೋಗಿರುತ್ತೆ, ಅದು ಜಾಂಡೀಸ್ ಆಗುತ್ತೆ, ಜಾಂಡೀಸ್ ಆಗಿ ಲಿವರ್ ಡ್ಯಾಮೇಜ್ ಆಗಿ ಎಷ್ಟೋ ಜನ ಇವರಿಗೆ ಮದ್ದೀಡ್ ಹಾಕಿದ್ರು, ಕೈ ಮಸ್ಕ್ ಹಾಕಿದ್ರು, ಅದರಿಂದ ಸತ್ತೋದ್ರು ಅಂತ. ಅದು ಹೇಗಿರುತ್ತೆ ಅಂತ ಅಂದ್ರೆ ಇಡೀ ವೈದ್ಯ ಲೋಕಕ್ಕೆ ಸವಾಲಾಗಿರುತ್ತೆ. ಯಾವುದೇ MRI ಸ್ಕ್ಯಾನಿಂಗ್ ಮಾಡ್ರಿ, ಎಕ್ಸ್ರೇ ಮಾಡ್ರಿ, ಏನೇ ಮಾಡಿದ್ರು ಕಾಯಿಲೆ ಏನು ಅಂತ ಕಂಡುಹಿಡಿಯಲಿಕ್ಕೆ ಆಗುದಿಲ್ಲ, ಚಿಕಿತ್ಸೆ ಫಲಪ್ರದ ಆಗುವುದಿಲ್ಲ, ಆ ವ್ಯಕ್ತಿ ತುಂಬಾ ನೋವನ್ನ ಅನುಭವಿಸ್ತಾ ಇರ್ತಕ್ಕಂಥದ್ದು. ಕ್ಯಾನ್ಸರ್ಗಿಂತನೂ ಡೇಂಜರ್ ಇದು, HIV/AIDS ಡೇಂಜರ್ ಇದು, ಏನು ಕೈ ಮಸ್ಕ್ ಆಗ್ತಕ್ಕಂಥದ್ದು. ಅಂಥದ್ದನ್ನ ಸುಲಭವಾಗಿ ಸರಳವಾಗಿ ಇಲ್ಲೆಲ್ಲ ಮಂಡ್ಯದಲ್ಲಿ, ಮಂಡ್ಯ ಸುತ್ತಮುತ್ತಲ ಹಳ್ಳಿ ಪ್ರದೇಶಗಳಲ್ಲಿ ಇದೆಲ್ಲವೂ ಗುಣಪಡಿಸ್ತಕ್ಕಂಥ ಶಕ್ತಿ ಹೊಂದಿರತಕ್ಕಂಥ ಮರಗಳಿದೆ. ಅದರಲ್ಲೂ ಸಹ ನುಗ್ಗೆ ಮರದಿಂದ ಶಾಶ್ವತವಾಗಿ ಇದನ್ನು ದೂರ ಮಾಡಿಕೊಳ್ಬೋದು. ನುಗ್ಗೆ ಸೊಪ್ಪನ್ನು ಬಹುತೇಕ ಕೈಯಲ್ಲಿ ಕಿಳುವಾಗ ಕಿತ್ಕೊಳ್ತಾ ಇರ್ತೀವಲ್ಲ, ಎಲೆ ಬಿಡಿಸ್ತಾ ಇದ್ದಾಗೇನೆ ಮದ್ದಿಡಾಕಿದರೆ ಇಲ್ಲ ಅಂತ ಕಂಡುಹಿಡಿಬೋದು. ಎಲೆ ಬಿಡಿಸ್ತಾ ಇದ್ರೆ ಕೈ ಏನಾದರೂ ರಕ್ತದ ಬಣ್ಣ ಆಗಿದೆ ಅಂತಂದ್ರೆ ಮದ್ದಿಡಾಕಿದರೆ ಅಂತ ಅಲ್ಲಿಗೆ ಅರ್ಥ. ನುಗ್ಗೆ ಸೊಪ್ಪು ಬಿಡಿಸುವಾಗ ಕಲೆಗಳು ಆಗಲ್ಲ ಕೈಯಲ್ಲಿ, ಕೆಲವರಿಗೆ ಕಲೆ ಹಾಕ್ತಾ ಇದೆ ಅಂದ್ರೆ ಕಲೆ ರಕ್ತದ ಬಣ್ಣ ತಿರುಗ್ತಾ ಇದೆ ಅಂದಾಗ ಏನ್ ಮಾಡ್ಬೇಕು ಅಂದ್ರೆ ಗುರುತಿಸ್ಕೋಬೇಕಾದ್ರೆ ಎಲೆಯನ್ನ ಅರಿದುಕೊಳ್ಬೇಕು, ರಸವನ್ನ ಕೈಗೆ ಇಟ್ಕೊಂಡಾಗ ಅದು ಹಸಿರು ಬಣ್ಣದ್ದು ಕೆಂಪು ಬಣ್ಣಕ್ಕೆ ತೆರು ಇದೆ ಅಂದ್ರೆ ಅಲ್ಲಿಗೆ ನಿಮಗೆ ಮದ್ದಿಡಾಕಿದಾರಂತೆ. ಇದಕ್ಕಿಂತನೂ ಸುಲಭ, ಇದಕ್ಕಿಂತನೂ ಸರಳವಾದಂತ ಆಯುರ್ವೇದದಲ್ಲಿ ಇದಕ್ಕಿಂತನೂ ನಂಬಿಕೆಯವಾದದ್ದು ಮತ್ತೇನು ಬೇಕಾಗಿದೆ ಅಂದಾಗ ನಾವು ಯಾವುದಾದ್ರೂ ಮನೆಗೆ ಅನುಮಾನಗಳಿರುತ್ತೆ, ಇಂಥವ್ರ ಮನೆಯಲ್ಲಿ ಆ ಕೈ ಮಸ್ಕ್ಗಳನ್ನು ಹಾಕ್ತಾರೆ ಅಂದಾಗ ನಾವೇನ್ ಮಾಡಬೇಕು ಅಂದ್ರೆ ಒಂದು ಏಲಕ್ಕಿಯನ್ನ
ಅಂದ್ರೆ ನಾವು ತಾಂಬೂಲಗಳನ್ನ ಬಳಸ್ತಾ ಇದ್ರು, ಊಟ ಆದ್ಮೇಲೆ ತಾಂಬೂಲ ಕಡತಕ್ಕಂಥ ಪದ್ಧತಿಗಳಿತ್ತು. ಇತ್ತೀಚೆಗೆ ನಿಮ್ಮಂತ ಯುವತಿಯರು ಯುವಕರು ಏನ್ ಮಾಡ್ತಾ ಬರ್ತಾ ಇದ್ದಾರೆ ಅಂದಾಗ, ಹಲ್ಲುಗಳು ಫಳಫಳ ಅಂತ ಹೊಳಿಬೇಕು, ಬೆಳ್ಳಗಿರ್ಬೇಕು, ಬಿಳಿ ಬಿಳಿಯಾಗಿರ್ಬೇಕು ಅಂತ ಹೇಳಿ ಅನ್ಕೊಂಡು ತಾಂಬೂಲವನ್ನ ತಪ್ಪು ಅಂತ ನಿಷಿದ್ಧ ಮಾಡ್ತಾ ಬಂದ್ರು, ಸುಳ್ಳು ಹೇಳ್ತಾ ಬಂದ್ರು. ಒಂದು ವಿಷಯವನ್ನ ಗಮನದಲ್ಲಿಟ್ಕೊಳ್ಳಿ, ಆಯುರ್ವೇದದಲ್ಲಿ ಪ್ರಮುಖವಾಗಿ ಅತ್ಯದ್ಭುತವಾದದ್ದಂದ್ರೆ ಎಲೆ ಅಡಿಕೆ ಸುಣ್ಣ, ಇದು ಸೇರಿದಾಗ ಒಂದು ಅದ್ಭುತವಾದ ಬಣ್ಣ. ಈ ಎಲೆ ಅಡಿಕೆ ಸುಣ್ಣದ ಜೊತೆಗೆ ಒಂದೇ ಒಂದು ಪಾರಿಜಾತದ ಎಲೆ ಅಥವಾ ಒಂದೆರಡು ಪಾರಿಜಾತದ ಎಲೆ ನೋಡಿ, ಪಾರಿಜಾತ ದೇವಲೋಕದಿಂದ ಬಂದಂತದ್ದು ಗಿಡ ಅಂತ ಅದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ತಾ ಇಲ್ಲ. ಕಾರಣ ಏನಂದ್ರೆ, ಪಾರಿಜಾತದಲ್ಲಿ ಗಿಡದಲ್ಲಿ ಇರ್ತಕ್ಕಂಥ ಆಯುರ್ವೇದ ರಾಶಿ ಎಷ್ಟಿದೆ ಅಂದ್ರೆ ನೋಡಿ, ನೀವು ಕೇಳಿದ್ರೆ ಪ್ರಶ್ನೆ, ಗಿಡಮೂಲಿಕೆಗಳು ವನಸ್ಪತಿಗಳು ಎಷ್ಟೊಂದು ಇದೆ ಹೇಳ್ತಾ ಹೋದ್ರೆ, 84 ಲಕ್ಷ ಜೀವರಾಶಿಗಳಲ್ಲಿ 21 ಲಕ್ಷ ಈ ತರ ಹೇಳುವಂತದ್ದು ಬೇಕಾದಷ್ಟಿದೆ. ಹಣ್ಣು ಹಂಪಲಗಳು ತಿನ್ನಬೇಕಾದದ್ದು ಬೇಕಾದಷ್ಟಿದೆ, ನಾವು ಉಪಯೋಗಿಸ್ಕೋತಾ ಇಲ್ಲ. ಈಗ ಇದು ಈ ವಿಷಯ, ಪಾರಿಜಾತದ ಎಲೆಯನ್ನ ಒಂದೆರಡನ್ನ ಜೊತೆಗೆ ಸೇರಿಸಿ ಜಿಗಿದು ಚೆನ್ನಾಗಿ ಅಗಿದು ತಿನ್ನುವುದರಿಂದ ಉಗಿಬಾರದು ಅದನ್ನ. ಅದಕ್ಕೆ ಬೇರೆ ಬೇರೆ ಕೃತಕವಾದದ್ದು ಏನೂ ಹಾಕೋಬಾರದು. ಅಂದ್ರೆ ಈ ಕೆಲವರೆಲ್ಲ ಏನ್ ಮಾಡ್ತಾರೆ, ಗುಟಕಗಳು ಅಥವಾ ಹೊಗೆ ಸೊಪ್ಪು ಕಡ್ಡಿ ಪುಡಿ ಈ ತರದನ್ನೆಲ್ಲ ಹಾಕೊಂಡು ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಾರೆ, ಮತ್ತೆ ತಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತಕ್ಕಂಥದ್ದು. ಇದಕ್ಕೆ ಏನನ್ನೂ ಬೆರೆಸಬಾರ್ದು. ಒಂದು ಏಲಕ್ಕಿ ಹಾಕೋಬಹುದು, ಜೊತೆಗೆ ಒಂದು ಲವಂಗ ಹಾಕೋಬಹುದು. ಇನ್ನ ಬೇಕು ಅಂದಾಗ ಗುಲ್ಕನ್ ಏನಾದ್ರೂ ಹಾಕಿಕೊಂಡು ತಿನ್ನೋದ್ರಿಂದ ಸರ್ವವ್ಯಾಧಿಗಳು ನಿವಾರಣೆ ಆಗ್ತದೆ, ರೋಗಗಳು ಬರುವುದಿಲ್ಲ. ಹಲ್ಲು ಎಮ್ಮೆಗಳಿಗೆ, ಕುದುರೆಗಳಿಗೆ, ಕತ್ತೆಗಳಿಗೆ, ಮೇಕೆಗಳಿಗೆ ಹೇಗೆ ಸತ್ತ ಮೇಲೂ ಸಾವಿನ ಜೊತೆಯಲ್ಲೂ ಮುದಿಯಾದರೂ ಸಹ ಹಾಗೇನೆ ಹಲ್ಲು ಇರ್ತವೋ, ಹಾಗೆ ಮನುಷ್ಯನ ಜೊತೆಯಲ್ಲಿ ಹಲ್ಲುಗಳು ಬರಬೇಕು ಅಂದಾಗ ಎಲೆ ಅಡಿಕೆ ಸುಣ್ಣ ಬಹಳ ಮಹತ್ವದ್ದು. ಎಷ್ಟೋ ಜನ ತಾಯಂದಿರನ್ನು ನೋಡಿದ್ವಿ, ಹಿರಿಯರನ್ನ ನೋಡಿದ್ವಿ, ಹಿಂದೆ ಕುಟಾಣೆ ಇಟ್ಕೊಂಡು ಕುಟ್ಕೊಂಡು ಎಲೆ ಅಡಿಕೆಯನ್ನ ಹಾಕೊಂಡು ಜಿಗಿತಾ ಇದ್ರು. ಇವಾಗ ಏನ್ ಮಾಡ್ತಾ ಇದಾರೆ ಗೊತ್ತಾ, ಡಾಕ್ಟರ್ ಹೇಳಿದ್ದಾರೆ ತಿನ್ಬೇಡಿ ಅಂತ. ಎಂತ ಅನ್ಯಾಯ ಆಗೋಯ್ತು ಗೊತ್ತಿಲ್ಲ. ಆದರೆ ಎಲೆ ಅಡಿಕೆ ಅದನ್ನ ಬಹಿಷ್ಕರಿಸಿದ್ರು. ಈಗೇನ್ ಮಾಡ್ತಿದ್ರೆ, ಕೃತಕವಾಗಿ ಎಲ್ಲಾ ಮದುವೆ ಮನೆಗಳಲ್ಲಿ ಫಂಕ್ಷನ್ಗಳು ಹೋದಾಗ 4-5 ಬೀಡಗಳನ್ನ ಕೈಲಿಡ್ಕೊಳ್ಳೋದು, ಮತ್ತೆ ಮಕ್ಕಳ ಕೈಲಿ ಒಂದೆರಡು ಎತ್ತಿಸ್ಕೊಬರೋದು, ಅದನ್ನ ಸಿಹಿಯಾಗಿದೆ ಅಂತ. ಅದರಲ್ಲಿ ಎಷ್ಟೊಂದು ರಾಸಾಯನಿಕ ಇರುತ್ತೆ ಅಂತ ತಿಳ್ಕೊಂಡಿದ್ದೀರಾ? ಅದನ್ನ ಜಿಗಿತ ಇದಂಗೆ ಒಂದು ರೀತಿ ಏನೋ ರೀತಿ ಮಿಂಟಿ ತರ ಬೇರೆ ಬೇರೆ ರೀತಿ ಬರುತ್ತೆ. ಅದು ರಾಸಾಯನಿಕ ಇರುತ್ತೆ, ಕೆಮಿಕಲ್ ಹಾಕಿ ಮಾಡಿರತಕ್ಕಂಥದ್ದು, ಅದರಲ್ಲಿ ಬಣ್ಣ ಇರುವುದಿಲ್ಲ. ಬಾಯಿ ಎಲ್ಲಡಿಕೆ ಹಾಕಿದ್ಕೊಂಡಾಗ ಬಣ್ಣ ಬರಲಿಲ್ಲ ಅಂದಾಗ, ಒಂದು ಕಲರ್ ಬರಲಿಲ್ಲ ಅಂದಾಗ ಅದು ಔಷಧಿ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಫ್ಯಾಷನ್, ಆಧುನಿಕತೆ, ನಾವು ಸ್ಟೈಲ್ ಅನ್ಕೊಂಡು ಹೋದ್ರೆ ಆಹಾರದಲ್ಲಿ ಸ್ಟೈಲ್ ಅನ್ನ ಮಾಡಬಾರದು. ಹೌದು, ಆಹಾರ ಅನ್ನೋದನ್ನ ಕಲಸಿ ಬುಂಜಿಸಬೇಕು ಅಂತ, ತೃಪ್ತಿಯಾಗಿ ಏನನ್ನ ರುಚಿಯನ್ನ ನೋಡಬಾರದು. ಅದ್ರ ಸ್ವಾದಿಷ್ಟ, ಅದ್ರ ಗುಣ ಅಂದ್ರೆ ಮನೆಯಲ್ಲಿ ಮಾಡಿದೀವಿ ಅಂದಾಗ ತುಂಬಾ ಶುದ್ಧವಾಗಿರುತ್ತೆ. ಅದನ್ನ ನಾವು ಪ್ರೀತಿಯಿಂದ ಅದನ್ನ ಪ್ರೇಮದಿಂದ ಸ್ವೀಕರಿಸಬೇಕು, ಆಗ ತಾನೇ ಅದು ಅನ್ನ ಪರಬ್ರಹ್ಮ ಸ್ವರೂಪ ಆಗುತ್ತೆ. ಇಲ್ಲಾಂದ್ರೆ ಯಾವುದೊಂದಕ್ಕಾದ್ರೂ ಅಲ್ಲಿ ಇಲ್ಲಿ ತಿಂದು ರುಚಿ ನೋಡಿರ್ತಾರಲ್ಲ, ಕೆಲವು ಬಾಯಿ ರುಚಿ ಇರತಕ್ಕಂಥ ವ್ಯಕ್ತಿಗಳಿಗೆ ಏನೇ ಮಾಡಿಕೊಟ್ರು ಸಹ ಏ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಎರಡು ಹೇಳ್ಕೊಂಥದ್ದು ಅದಕ್ಕೆಲ್ಲ ಒಂದು ಹೇಳ್ತಾ ಇರತಕ್ಕಂಥದ್ದು, ಅದಕ್ಕೇನಾಗ್ತದೆ ಆರೋಗ್ಯ ಸುಧಾರಣೆ ಆಗುವುದಿಲ್ಲ ಅಂತ ಹೇಳಿ. ಗುರುಜಿ, ಇತರ ಚಿಕಿತ್ಸೆ ಪದ್ಧತಿಗೂ ಹಾಗೂ ನಮ್ಮ ಆಯುರ್ವೇದ ಚಿಕಿತ್ಸಾ ಪದ್ಧತಿಗೂ ಇರುವಂತಹ ವ್ಯತ್ಯಾಸ ಏನು? ತಮ್ಮದೇ ಆದಂಥ ಚಿಕಿತ್ಸಾ ಪದ್ಧತಿಯಲ್ಲಿ ಏನಾಗ್ತದೆ ಅಂದರೆ, ಎಲ್ಲರಲ್ಲೂ ಇಂದಿನ ನಾವು ಸಾಕಷ್ಟು ಜನ ಆಧುನಿಕ ಮೆಡಿಸನ್ಸ್ ಅನ್ನು ನೋಡಿದ್ದೇವೆ. ಉತ್ತಮವಾದಂಥ ಕೈಗುಣಗಳು, ಸೇವಾ ಮನೋಭಾವ, ಮತ್ತೆ ನಾನು ನನ್ನ ಪೇಷೆಂಟ್ ಅಂದ್ರೆ ನನ್ನ ಒಬ್ಬರು ಪೇಷೆಂಟ್ ಬರ್ತಾ ಇದ್ದಾರೆ ಅಂದ್ರೆ ಅವರನ್ನ ದೇವರ ರೂಪದಲ್ಲಿ ನೋಡ್ತಕ್ಕಂಥದ್ದು. ವೈದ್ಯೋಹರಿ ನಾರಾಯಣ ಅಂತ ಹೇಗೆ ಅವರು ನಾರಾಯಣ ಸ್ವರೂಪರಾಗಿದ್ದರು ಡಾಕ್ಟರು, ಹಾಗೇನೆ ಡಾಕ್ಟರು ಕೂಡ ನನ್ನ ಪೇಷೆಂಟ್ ನನ್ನ ದೇವರು, ಅವರನ್ನ ಉಳಿಸ್ಬೇಕು, ಹೆಸರನ್ನ ಗಳಿಸ್ಬೇಕು, ಗೌರವ ಗಳಿಸ್ಬೇಕು, ಮತ್ತೆ ಇದರಿಂದ ನನ್ನ ಹೆಸರು ಶಾಶ್ವತವಾಗಿ ಇರಬೇಕು ಅನ್ನೋದು ಹೋರಾಟ ಇತ್ತು. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಆ ಡಾಕ್ಟರ್ ಮುಟ್ಟಿದ ಕೂಡಲೇ 50% ಅವ್ರು ನೋಡ್ತಾ ಇದ್ರೇನೆ 50% ರೋಗವನ್ನು ವಾಸಿ ಮಾಡ್ತಕ್ಕಂಥದ್ದಿತ್ತು. ನಮ್ಮಲ್ಲಿ ಆಯುರ್ವೇದದಲ್ಲಿ ಏನ್ ಹೇಳ್ತೀವಿ ಅಂದ್ರೆ, ಮೊದಲು ವ್ಯಕ್ತಿಯನ್ನ ನೋಡ್ತಾ ಇದ್ದಂಗೆ ನಾವು ಕಾಯಿಲೆಯನ್ನು ಗುರುತಿಸುವಷ್ಟು ವ್ಯವಧಾನ ಹೊಂದಿರಬೇಕು, ಆ ಡಾಕ್ಟರ್ಗೆ ಆ ಗುಣ ಇರಬೇಕು ಅಂತ. ಎರಡನೇದ್ದು ಸ್ಪರ್ಶನ, ಒಂದು ದರ್ಶನ, ಎರಡನೇದ್ದು ಸ್ಪರ್ಶನ ಅಂತ. ಅಂದ್ರೆ ಮುಟ್ಟಿದ ಮೇಲೆ ನಾಡಿ ಪರೀಕ್ಷೆನೋ ಅಥವಾ ಅವ್ರಿಗೆ ಏನ್ ಪರೀಕ್ಷೆಗೆ ಒಳಪಡುತ್ತೀವಿ ಆ ಸ್ಪರ್ಶನದಿಂದನೇ ಬಹುತೇಕ ಇನ್ನ
ಕಾಯಿಲೆಗಳನ್ನು ಗುರುತಿಸುವಂಥ ಮತ್ತು ಅವರಿಗೆ ಏನು ಸಮಸ್ಯೆ ಇದೆ ಅನ್ನೋದನ್ನು ತಿಳ್ಕೊಳ್ಳುವಷ್ಟು ಕೆಪಾಸಿಟಿ ಬಂದಿರಬೇಕು. ಮೂರನೇದು ಏನಾಗ್ತದೆ, ಚಿಕಿತ್ಸೆಗಳು ಏನು ಕೊಡಬೇಕು, ಅವರಿಗೆ ಏನು ಸಮಸ್ಯೆ ಇದೆ ಗುರುತಿಸ್ಕೊಂಡು ಅವರಿಗೆ ಚಿಕಿತ್ಸೆ ಮಾಡುವುದರಿಂದ ಎಲ್ಲ ರೀತಿಯ ಸಮಾಧಾನ, ಮನಸ್ಸು ಮತ್ತು ದೇಹ ಶುದ್ಧಿ ಆಗ್ತದೆ. ಅಂದಾಗ ನಾವು ಚಿಕಿತ್ಸಾ ಪದ್ಧತಿಯನ್ನು ಬೇರೆ ಚಿಕಿತ್ಸಾ ಪದ್ಧತಿಗೂ ಆಯುರ್ವೇದ ಚಿಕಿತ್ಸಾ ಪದ್ಧತಿಗೂ ಏನಾಗ್ತದೆ ಅಂದರೆ ಇದು ಶೀಘ್ರವಾಗಿ ಪೆಟ್ಟಾಗಿದೆ ಈ ತಕ್ಷಣವೇ ಆಧುನಿಕ ಮೆಡಿಸಿನ್ಸ್ ಕೆಲಸ ಮಾಡುತ್ತೆ. ಅಷ್ಟೇ ಪರಿಣಾಮಕಾರಿಯಾಗಿ ಕೂಡ ಆಯುರ್ವೇದದಲ್ಲಿದೆ. ಮಾಡಿಕೊಡುವಂಥ ಅದನ್ನು ಚಿಕಿತ್ಸಾ ಪದ್ಧತಿಯನ್ನು ತಿಳಿದುಕೊಂಡು ಮಾಡಿದಾಗ ಶಾಶ್ವತವಾದಂಥ ಪರಿಹಾರ ಸಿಗುತ್ತೆ. ಈಗ ದೀರ್ಘಕಾಲಿಕವಾದಂಥ ವ್ಯಾಧಿಗಳು ಒಂದು ರೀತಿ ಹೇಳೋದಾದರೆ ಡಯಾಬಿಟಿಕ್ ತೆಗೆದುಕೊಳ್ಳೋಣ, ಸಕ್ಕರೆ ಕಾಯಿಲೆ ಇರತಕ್ಕಂಥವ್ರನ್ನ ಯಾವುದೇ ರೀತಿಯಲ್ಲೂ ಕೂಡ ಮನಸ್ಸನ್ನು ಮತ್ತು ದೇಹವನ್ನು ಎರಡನ್ನು ಹೊಂದಾಣಿಕೆಗೆ ಬರುವುದಿಲ್ಲ ಈ ವ್ಯಕ್ತಿಗಳು. ಇವತ್ತೊಬ್ಬರು ಡಾಕ್ಟರ್ ಬಳಿಯಲ್ಲಿ ಒಂದು ರೀತಿ ಸಲಹೆ ಕೇಳೋದು ಮತ್ತು ಮೊಬೈಲ್ನಲ್ಲಿ ಒಂದೊಂದು ರೀತಿ ಸಲಹೆ ಕೇಳಿಸ್ಕೊಳ್ಳೋದು ಮತ್ತು ಪರಿಚಯಸ್ಥರಲ್ಲಿ ಒಂದು ರೀತಿ ಸಲಹೆ ತೆಗೆದುಕೊಳ್ಳೋದು ಮತ್ತು ಯಾವುದಾದ್ರೂ ಈಗ ಬಂದಿದ್ದಾರೆ ಅಂತೇಳಿ ಯಾರಾದರೂ ಸಂಘಟನೆ ಮಾಡಿ ಇದನ್ನು ಕುಡಿ ಶುಗರ್ ಪರ್ಮೆಂಟಾಗಿ ಹೊರಟೋಗುತ್ತೆ ಅಂತ ಕುಡಿಸ್ಕೊಳ್ಳೋದು ಮತ್ತು ಯಾವುದೋ ಸೇಕ್ಗಳು ಬಂದಿದೆ, ಯಾವುದೋ ಮಿಲ್ಕ್ಗಳು ಬಂದಿದೆ, ಯಾವುದೋ ಜ್ಯೂಸ್ಗಳು ಬಂದಿದೆ ಅಂತ ಓದಂತೆಲ್ಲ ಅಡ್ಡ ಪರಿಣಾಮಗಳಾಗಿ ಕಾಲುಗಳಲ್ಲಿ ಕಿವಿ ಬರುವಂಥದ್ದು, ಬೆರಳುಗಳು ಹಾಳಾಗ್ತಕ್ಕಂಥದ್ದು, ಮತ್ತು ಏನಾಗ್ತಾ ಇದೆ ಅಂದರೆ ದೇಹವನ್ನು ದಂಡಿಸದೆ ಕಾಯವನ್ನು ಖಂಡಿಸದೆ ಉಂಡುಂಡು ತೇಗುವವರೆಲ್ಲ ಸ್ವರ್ಗವನ್ನು ಬಯಸಿದರೆ ಅದ ಏನು ದಡ್ಡ ಆಳವನೇ ಸರ್ವಜ್ಞ ಅಂತ. ನಾವು ದೇಹನ ದಂಡಿಸುವುದರ ಮುಖಾಂತರ, ವ್ಯಾಯಾಮದ ಮುಖಾಂತರ, ಯೋಗದ ಮುಖಾಂತರವೇ ಶಾಶ್ವತವಾಗಿ ಎಲ್ಲ ಆಹಾರವನ್ನು ತಿನ್ನತಕ್ಕಂಥದ್ದು. ಅವ್ರ ಏನೇನು ರಿಸ್ಟ್ರಿಕ್ಷನ್ ಇದೆಯೋ, ಡಯಾಬಿಟಿಕ್ ಬಂದಿದೆ ಈ ಥರದ್ದು ತಿನ್ನಬಾರ್ದು, ಡಯಾಬಿಟಿಕ್ ಬಂದಿದೆ ಇದನ್ನು ತಿನ್ನಬಾರ್ದು ಅಂದರೆ ಇದನ್ನೇ ತಿನ್ನಿ ಅಂತ. ಚಪಾತಿ ಒಂದೇ ನಿಜವಾದ ಶತ್ರು ಡಯಾಬಿಟಿಕ್ ಪೇಷೆಂಟ್ಗಳಿಗೆ. ಹೌದು, ಚಪಾತಿ ತಿಂದು ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ನಾನು ಇಡೀ ಭಾರತವನ್ನು ಸುತ್ತಿದ್ದೀನಿ, ಎಲ್ಲ ರಾಜ್ಯಗಳಲ್ಲಿ ಯೋಗ ಕ್ಯಾಂಪ್ ಮಾಡಿದ್ದೇವೆ, ಎಲ್ಲ ರಾಜ್ಯಗಳಲ್ಲೂ ಆಯುರ್ವೇದ ತರಬೇತಿಗಳನ್ನು ಕೊಟ್ಟಿದ್ದೇವೆ, ಸೆಮಿನಾರ್ಗಳು ಮಾಡಿದ್ದೇವೆ. ಚಪಾತಿ ತಿಂತ ಇರತಕ್ಕಂಥ ವ್ಯಕ್ತಿಗಳಿಗೆ ಅತಿ ಹೆಚ್ಚು ಕಾಯಿಲೆಗಳಿರತಕ್ಕಂಥದ್ದು. ಅಂದಾಗ ಚಪಾತಿ ಅನ್ನೋದು ನಮ್ಮ ರಾಜ್ಯದ ಆಹಾರವಲ್ಲ, ಈಗ ಸಿಗ್ತಕ್ಕಂಥ ಗೋಧಿ ನಮ್ಮಲ್ಲಿ ಶುದ್ಧವಾಗಿರುವುದಲ್ಲ, ನಮ್ಮ ರಾಜ್ಯದಲ್ಲಿ ಬೆಳೆದೇ ಇಲ್ಲ ಅದನ್ನು. ನಮ್ಮ ರಾಜ್ಯದಲ್ಲಿ ಬೆಳೆಯುವಂಥ ಗೋಧಿಗೆ ರೇಟನ್ನು ಕೇಳಿದ್ರೆ ಅಬ್ಬಬ್ಬ ಅನಿಸುತ್ತೆ. ಜವಾ ಗೋಧಿ ಅಂತ ಬಿಜಾಪುರ, ರಾಯಚೂರು, ಬೆಳಗಾವಿ ಈ ಭಾಗದಲ್ಲಿ ಕೆಲವೇ ಕೆಲವು ರೈತರು ಬೆಳೆಯುವಂಥದ್ದು, ಒಂದು ಕೆ ಜಿಗೆ 60 ರೂಪಾಯಿ, 50-60 ರೂಪಾಯಿ ರೈತರ ಹತ್ರನೇ ಇರುತ್ತೆ. ಆ ಗೋಧಿ ತುಂಬ ಚೆನ್ನಾಗಿರುತ್ತೆ, ಅದರಲ್ಲೂ ಕೂಡ ಚಪಾತಿ ಮಾಡುವುದಲ್ಲ, ಬೆಳಗಿನ ಜಾವ ಯಾವತ್ತೋ ಒಂದು ದಿವಸ ಚಪಾತಿ ರುಚಿಗಾಗಿ ತಿನ್ನಬೇಕೇ ಹೊರತು ಡಯಾಬಿಟಿಕ್ ಪೇಷೆಂಟ್ಗಳಾಗಲಿ ಬೇರೆ ಇತರೆ ವ್ಯಕ್ತಿಗಳಾಗಲಿ ಗ್ಯಾಸ್ಟ್ರಿಕ್ ಬರುವಂಥದ್ದು. ಮತ್ತು ಈ ಒಂದು ಆಹಾರ ಅನ್ನೋದು ನಮ್ಮ ಮಂಡ್ಯ ಜಿಲ್ಲೆ, ಚಾಮರಾಜನಗರ ಮತ್ತು ಸುತ್ತಮುತ್ತ ಏನು ಹಳ್ಳಿಗಳಿದ್ದಾವೆ, ರಾಮನಗರ, ಚನ್ನಪಟ್ಟಣ ಈ ಥರ ಈ ಭಾಗದವರು, ಇದೆಲ್ಲ ನಮ್ಮದು ಮುದ್ದೆ ನಾಡು. ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಅಂತ, ಆದರೆ ಇಟ್ತೀನಿ ಅಂತ ರಾಗಿ ತಿನ್ನಿ ಅಂತ ನಾವು ಹೇಳ್ತಾ ಇದ್ದೀವಿ, ಆದರೆ ರೋಡಲ್ಲಿ, ರಸ್ತೆಗಳಲ್ಲಿ, ಟೈರ್ಗಳಲ್ಲಿ, ಅಂದರೆ ಆ ಟ್ರಾಕ್ಟರ್ಗಳಲ್ಲಿ ಹೊಡೆದಿರ್ತಲ್ಲ ಅದು ರಾಗಿ ಅಲ್ಲ, ವಿಷ ಅದು, ಅದು ರೈತರುಗಳು ಮಾಡ್ತಕ್ಕಂಥ ಇದು ದೊಡ್ಡ ಅನ್ಯಾಯ. ಇದರಿಂದ ನಾವು ಎಷ್ಟೇ ಹೇಳಿದ್ರು ಸಹ, ಎಷ್ಟೇ ಆಯುರ್ವೇದ, ಇನ್ನಷ್ಟು ಅಲೋಪತಿಕ್ಕು, ಇನ್ನಷ್ಟು ವೈದ್ಯಕೀಯ ಕ್ಷೇತ್ರ ಎಷ್ಟೇ ಇಂಪ್ರೂವ್ ಆದರೂ ಸಹ ಆಹಾರದಲ್ಲಿ ವಿಷ ಇದ್ದಾಗ ನಾವು ಯಾವುದೇ ಆಯುರ್ವೇದನಾಗಲಿ ಬೇರೆ ಬೇರೆ ಚಿಕಿತ್ಸಾ ಕ್ರಮಗಳನ್ನು ಹೇಳುವುದರಿಂದ ವ್ಯರ್ಥವೇ ಹೊರತು ಅದರಿಂದ ಶಾಶ್ವತ ಪರಿಹಾರ ಸಿಗುವುದಿಲ್ಲ. ಕಾರಣ ಏನಂದರೆ ಆಹಾರವೇ ಔಷಧ ಆಗಬೇಕು, ಆಹಾರದಿಂದನೇ ನಮ್ಮ ದೇಹ ಸಶಕ್ತರಾಗಬೇಕು, ಆಹಾರದಿಂದನೇ ನಾವು ನಿರೋಗಿಗಳಾಗಬೇಕೇ ಹೊರತು ಅದಲ್ಲದ ಹೊರತು ಆರೋಗ್ಯ ಆರೋಗ್ಯವಲ್ಲ. ಫರ್ಟಿಲೈಜರ್ ಹಾಕುವಂಥದ್ದಾಗ್ಬೋದು ಅಥವಾ ಏನು, ಈಗ ಅಯೋಡಿನ್ ಇದೆ, ಉಪ್ಪಿನ ಅರಳುಪ್ಪನ್ನು ಬಳಸ್ತಾ ಇದ್ವಿ, ಈಗ ಪುಡಿ ಉಪ್ಪನ್ನು ಬಳಸ್ತಾ ಇದ್ದೀವಿ. ಪುಡಿ ಉಪ್ಪಲ್ಲಿ ಕೂಡ ರಾಸಾಯನಿಕ ಇದೆ ಅನ್ನೋದು ಸತ್ಯ, ಅದು ನಿಜವಾಗಿಯೂ ಸತ್ಯ, ಆದರೆ ನಾವು ಬಿಡ್ತಾ ಇಲ್ಲ. ಮತ್ತೆ ನೀವು ಟೆಸ್ಟ್ ಮಾಡಿಸಿ, ಈಗ ನೀವು ಇಷ್ಟು ರೂಪವತಿ ಆಗಿದ್ದೀರಿ, ಇಷ್ಟೊಂದು ಚೆನ್ನಾಗಿದ್ದೀರಲ್ವಾ, ನೀವು ಟೆಸ್ಟ್ ಮಾಡಿಸಿ, ನಿಮ್ಮಲ್ಲೀಗ ಒಬ್ಬ ಸಿಗರೇಟ್ ಸೇರ್ತಕ್ಕಂಥ ವ್ಯಕ್ತಿಗೆ ಎಷ್ಟು ನಿಕೋಟಿನ್ ಇದೆ, ಅಷ್ಟಿದೆ ನಿಕೋಟಿನ್ ಇದೆ ನಿಮಗೆ ಸಿಗರೇಟ್. ಕಾರಣ ಏನು ಗೊತ್ತಾ, ನೀವು ಬಳಸ್ತಕ್ಕಂಥ ಅಲ್ಲು ಏನು ಪೇಸ್ಟ್ ಬಳಸ್ತಾ ಇದ್ದೀರಲ್ಲ ಅಲ್ಲಿಗೆ, ಅದರಲ್ಲಿ ಒಂದು ಸಾರಿ ಅಲ್ಲುಜ್ಜೋದ್ರಿಂದ, 1 ಗ್ರಾಮ್ ತೆಗೆದುಕೊಂಡು ಅಲ್ಲುಜ್ಜೋದ್ರಿಂದ 6 ಸಿಗರೇಟ್ ಸೇರಿದಷ್ಟು ನಿಕೋಟಿನ್ ಹೋಗುತ್ತೆ ದೇಹಕ್ಕೆ. ನಂಬಿದ್ರೆ ನಂಬೋದು, ಬಿಟ್ಟರೆ ಬಿರ್ಬೋದು. ಜನರು ನಾವು ಮುಂದೆ ಇಡ್ತಾ ಇದ್ದೀವಿ, ನನ್ನ ಹಲ್ಲಿಗೆ ಇದುವರೆಗೂ ನಾನು ಪೇಸ್ಟ್ ಹಾಕಿ ಉಜ್ಜಿಲ್ಲ,
ಪೇಸ್ಟನ್ನೇ ಬಳಸಿಲ್ಲ, ಬ್ರಷ್ ಹಾಕೋದೇ ಇಲ್ಲ, ಇಷ್ಟು ಚೆನ್ನಾಗಿದೆ ನಮ್ಮಲ್ಲೊಂದಾಗ. ಅದಕ್ಕೆ ಹಲವಾರು ನಿಸರ್ಗದತ್ತವಾದಂಥ ಗಿಡಮೂಲಿಕೆಗಳಿಂದ ಇಷ್ಟು ಗಟ್ಟಿತನ ಇದೆ. ಮತ್ತು ನಮ್ಮ ಕೂದಲಿಗಳಿಗಾಗ್ಬೋದು, ಇದುವರೆಗೂ ಶಾಂಪನ್ನು ಬಳಸದೆ ನನ್ನ ಕೂದಲು ಇಷ್ಟು ಚೆನ್ನಾಗಿದೆ. ಇದಕ್ಕೆ ನಿಸರ್ಗದತ್ತವಾದಂಥ ಗಿಡಮೂಲಿಕೆಗಳನ್ನು ನಾವು ಬಳಸ್ಕೋಬೋದು. ಭೃಂಗರಾಜ ತೈಲಗಳನ್ನು ನಾನೇ ಸ್ವತಃ ಮಾಡುವಂಥ ಮಾಡಿ ಲಕ್ಷಾಂತರ ಜನ ಅದನ್ನು ಉಪಯೋಗಿಸ್ತಾ ಇದ್ದಾರೆ. ದೊಡ್ಡ ದೊಡ್ಡ ಉದ್ಯಮಿಗಳು, ಡಾಕ್ಟರ್ಗಳು, ಎಲ್ಲ ವರ್ಗದ ಜನರು ಕೂಡ ಇದು ಶುದ್ಧ ಆಯುರ್ವೇದ. ಆದ್ದರಿಂದ ನಿದ್ರಾಹೀನತೆಯನ್ನು ದೂರ ಮಾಡಿಕೊಂಡು ನೆಮ್ಮದಿಯಾದಂಥ ಸುಖಕರವಾದಂಥ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂದರೆ ಆಯುರ್ವೇದ ನೆರವಿಗೆ ಬರುತ್ತೆ. ಎಲ್ಲ ಕಾಲದಲ್ಲಿ ಎಲ್ಲ ಸಮಯದಲ್ಲೂ ಆಯುರ್ವೇದ ನಂಬಿದವರು ಎಂದಿಗೂ ಕೂಡ ಏನನ್ನೂ ಕಳೆದುಕೊಳ್ಳುವುದಿಲ್ಲ. ವೀಕ್ಷಕರೇ, ಸಮಯ ಆಗಿದೆ, ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋ ಸಮಯ ಬಂದಿದೆ. ಮುಂದಿನ ವಾರ ಕೂಡ ಇದೇ ಒಂದು ಸಮಯಕ್ಕೆ ನಮ್ಮ ಆಯುರ್ವೇದ ದರ್ಶನ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ನಿಮ್ಮ ಯಾವುದೇ ಪ್ರಶ್ನೆಗಳಿದ್ರೂ ಕೂಡ ದಯವಿಟ್ಟು ಕಾಲ್ ಮಾಡಿ ಗುರುಜಿ ಹತ್ರ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಪಡೆದುಕೊಳ್ಬೋದು. ಇವತ್ತು ನಾವು ಆರೋಗ್ಯ ಮತ್ತು ಆಯುರ್ವೇದ ಅನ್ನೋ ವಿಷಯವನ್ನು ತೆಗೆದುಕೊಂಡು ಚರ್ಚೆ ಮಾಡಿದ್ವಿ. ಇದರಿಂದ ಎಷ್ಟೋ ವಿಷಯಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ಈ ಒಂದು ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ತಿಳಿತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಗುರುಜಿ ನಮಸ್ತೆ. ಜೈ ಗುರುದೇವ್. ಎಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ, ಎಲ್ಲರೂ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ.